ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ಸಿದ್ಧನ ದಳವಾಯಿ ಎಜುಕೇಟರ್ ಚಾನಲ್ಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಆತ್ಮೀಯರೇ, ನಾವು ಇಲ್ಲಿಯವರೆಗೆ KS ಪ್ರಿಲಿಮ್ಸ್ನಲ್ಲಿ ಕೇಳಲಾಗಿರ್ತಕ್ಕಂಥ ಇತಿಹಾಸದ ಪ್ರಶ್ನೆಗಳನ್ನು ವಿವರಣಾತ್ಮಕವಾಗಿ ವಿಶ್ಲೇಷಣೆ ಮಾಡ್ತಾ ಇದ್ವಿ. ಇವತ್ತಿದು 18ನೆಯ ಕ್ಲಾಸ್, ಇದು 18ನೆಯ ವಿಡಿಯೋ ಇದು. ಆತ್ಮೀಯರೇ, ಇಲ್ಲಿವರೆಗೆ ಸರಿಸುಮಾರು 100 ಪ್ರಶ್ನೆಗಳನ್ನು ವಿವರಣಾತ್ಮಕ ವಿಶ್ಲೇಷಣೆಯನ್ನು ಮಾಡಿದ್ದೀವಿ. ಇವತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು 3-4 ಪ್ರಶ್ನೆಗಳನ್ನು ನೋಡೋದ್ರ ಮೂಲಕ ಇವತ್ತು ಇತಿಹಾಸದ ಪ್ರಶ್ನೆಗಳನ್ನು ಮುಗಿಸೋಣ. ಎಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಸಿದ್ಧನ್ನ ದಳವಾಯಿ ಎಜುಕೇಟರ್ ಎಂಬ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಅದ್ರ ಜೊತೆಗೆ ಆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ನಮ್ಮ ಲೈವ್ ಕ್ಲಾಸ್ಗಳನ್ನು, ಪ್ರೀಮಿಯರ್ ಕ್ಲಾಸ್ಗಳನ್ನು ನೋಡೋದಕ್ಕೆ ನಿಮಗೆ ಅನುಕೂಲ ಆಗ್ತದೆ. ಅದಲ್ಲದೆ ವಿಡಿಯೋ ಆ್ಯಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆತ್ಮೀಯರೇ, ನಾವು ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ಪ್ರಶ್ನೆಯನ್ನು ಆರಂಭಿಸೋಣ. ಓಕೆ, ಈಗ ಮೊದಲನೆಯ ಪ್ರಶ್ನೆ. ಎಸ್, ಈ ಕೆಳಕಂಡ ಯಾವ ಯುದ್ಧಗಳು ಹುಮಾಯೂನನಿಗೆ ಸಂಬಂಧಿಸಿವೆ ಅಂತ ಪ್ರಶ್ನೆ ಇದೆ. ಎ, ಕಲಿಂಜರ್ ಯುದ್ಧ, ಬಿ, ಚುನಾರ್ ಕದನ, ಸರಿ ಹಂಗಲ್ಲ, ಅದು 1 ಕಲಿಂಜರ್ ಯುದ್ಧ, 2 ಚುನಾರ್ ಕದನ, 3 ಎರಡನೇ ಪಾಣಿಪತ್ ಕದನ, 4 ಹಳದಿಘಾಟ್ ಕದನ ಅಂತ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಆಮೇಲೆ ಯುದ್ಧಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಆಪ್ಷನ್ಸ್ ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಎ 1 ಮತ್ತು 4, ಬಿ 3 ಮತ್ತು 4, ಸಿ 2 ಮತ್ತು 3, ಡಿ 1 ಮತ್ತು 2 ಅಂತ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ನೀವು ಚೆನ್ನಾಗಿ ನೋಡಿಕೊಡ್ರಿ ಪ್ರಶ್ನೆಯನ್ನು. ನಾವೀಗ ನೋಡೋಣ ಆಪ್ಷನ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ವಿಶ್ಲೇಷಣೆಯನ್ನು ಮಾಡೋಣ. ಓಕೆ, ಮೊದಲನೆಯ ಪ್ರಶ್ನೆ, ಇಲ್ಲಿ ಕೊಟ್ಟದ್ದು ಯಾರ ಬಗ್ಗೆ ಅಂತಂದ್ರೆ ಹುಮಾಯೂನ್ ಎಂಬ ಒಬ್ಬ ಮೊಘಲ ಬಾದಶಾಹನ ಬಗ್ಗೆ, ಹುಮಾಯೂನ್ ಅಂತಕ್ಕಂಥ ಒಬ್ಬ ಮೊಘಲ ಬಾದಶಾಹನ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಕ್ರಿಸ್ತಶಕ 1530 ಆರಂಭವಾಗಿ 1540 ಮತ್ತೆ 1555 ಆರಂಭವಾಗಿ 1556 ಈತ ಆಡಳಿತವನ್ನು ಮಾಡಿದ ಹುಮಾಯೂನ್. ಎಸ್, ಮೊಘಲರಲ್ಲಿಯೇ 2 ಬಾರಿ ಸಿಂಹಾಸನವನ್ನು ಏರಿದಂಥವನು ಯಾರು ಅಂತಂದಾಗ ಈ ಹುಮಾಯೂನಾಗಿರ್ತಾನೆ. ಈತನ ತಂದೆ ಬಾಬರ್. ಬಾಬರನು 1526 1530 ಭಾರತದಲ್ಲಿ ಆಡಳಿತವನ್ನು ಮಾಡಬೇಕಾದ್ರೆ, ಆತ ಯುದ್ಧಗಳನ್ನು ಮಾಡ್ತಿರಬೇಕಾದ್ರೆ ಆತನ ಯುದ್ಧಗಳಿಗೆ ಸೇನಾಪತಿಯಾಗಿದ್ದವನು ಈ ಹುಮಾಯೂನಾಗಿದ್ದ. ಓಕೆ, ಈ ಹುಮಾಯೂನನು ಅನಾರೋಗ್ಯಕ್ಕೀಡಾದಾಗ 1530 ಒಬ್ಬ ಜ್ಯೋತಿಷಿ, ಅಬೂಬಕರ್ ಅಂತ ಜ್ಯೋತಿಷಿ ಕಡೆಗೆ, ಒಬ್ಬ ಮಾಂತ್ರಿಕನ ಕಡೆಗೆ ಬಾಬರ್ ಹೋಗ್ತಾನಂತೆ. ಬಾಬರ್ನು ಆ ಮಾಂತ್ರಿಕನ ಕಡೆಗೆ ಹೋಗಿ ಆತನ ಕಡೆ ಹೇಳ್ತಾನೆ, ಹುಮಾಯೂನು ತೀವ್ರವಾಗಿ ಅನಾರೋಗ್ಯಕ್ಕೀಡಾಗಿದ್ದಾನೆ ಅಂತೇಳಿ. ಆ ಸಮಯದೊಳಗೆ ಅಬೂಬಕರ್ ಅಂತಕ್ಕಂಥ ಮಾಂತ್ರಿಕ ಬಾಬರ್ನಿಗೆ ಹೇಳಿದಂತೆ, ಆತನಿಗೆ ಅನಾರೋಗ್ಯ, ತೀವ್ರವಾದ ಅನಾರೋಗ್ಯ ಆಗ್ಯದ, ಆತನನ್ನು ಬದುಕಿಸ್ಬೋದು, ಆದರೆ ಯಾರಾದರೂ ವ್ಯಕ್ತಿ ನಾನು ಹೇಳಿದಂಥ ಮಂತ್ರವನ್ನು ಹೇಳ್ತಾ ಪ್ರತಿದಿನ ಅವನಿಗೆ 3 ಸುತ್ತು ಹಾಕಿದರೆ ಆತನ ರೋಗ ಗುಣ ಆಗ್ತದೆ ಅಂತೇಳಿ ಆತ ಹೇಳ್ತಾನೆ. ಯಾರೋ ಮಾಂತ್ರಿಕ ಆತನ ಮಾತಿನಂತೆ ಆ ಬಾಬರನು ಈ ಅನಾರೋಗ್ಯ ಪೀಡಿತನಾಗಿರ್ತಕ್ಕಂಥ ಈ ಹುಮಾಯೂನ ಸುತ್ತ ಪ್ರತಿದಿನ 3 ಸುತ್ತು ಹಾಕ್ತಾನಂತೆ. ಮಂತ್ರ ಹೇಳ್ತಾ ಹೇಳ್ತಾ ಇವನ ರೋಗ ಗುಣ ಆಗಿ ಆ ರೋಗ ಬಾಬರನಿಗೆ ಬರ್ತದೆ ಅಂತಕ್ಕಂಥ ಒಂದು ದಂತಕತೆ ಈ ಒಂದು ಹುಮಾಯೂನಿಗೆ ಸಂಬಂಧಿಸಿದ್ದು. ಆದರೆ 1530 ರೋಗ ಪೀಡಿತನಾದಂಥ ಬಾಬರ್ ನಿಧನ ಹೊಂತಾನೆ. ಬಾಬರ್ನು ನಿಧನ ಹೊಂದೋಕ್ಕಿಂತ ಮುಂಚೆ ಆ ಬಾಬರ್ನು ಈತನಿಗೆ 3 ಅಂಶಗಳನ್ನು ಹೇಳಿದ, 2 ಅಂಶಗಳನ್ನು ಹೇಳಿದ್ದ. 1, ಈ ಜಗತ್ತಿನಲ್ಲಿ ಅತಿ ಸುಂದರವಾದಂಥ ಸ್ಥಳ ಕಾಬೂಲ್, ತಾನು ಸತ್ತ ಮೇಲೆ ತನ್ನನ್ನು ಹೋಗಿ ಆ ಕಾಬೂಲ್ನಲ್ಲಿ ಸಮಾಧಿ ಮಾಡಬೇಕು ಅಂತ ಹೇಳಿದ್ದ. ಒಂದಾದರೆ ಇನ್ನೊಂದು ಮುಖ್ಯವಾದದ್ದು ಯಾವುದು ಅಂತಂದಾಗ, ಈತನ ಬಾಬರ್ನು ತನ್ನ ಆತನಿಗೆ 4 ಜನ ಮಕ್ಕಳಿದ್ದರು, ಕಮರಾನ್, ಆಸ್ಕರ್, ಹಿಂಡಾಲ್ ಮತ್ತು ಹುಮಾಯೂನ್ ಅಂತೇಳಿ 4 ಜನ ಸಮಾನವಾಗಿ ಆಡಳಿತವನ್ನು ಮಾಡಬೇಕು ಅಂತ ಹೇಳ್ದಾನೆ. ಅವ ಹೇಳಿದ್ದು ಬೇರೆ, ಇವನು ತಿಳ್ಕೊಂಡದ್ದು ಬೇರೆ. ಬಾಬರ್ನು ಸತ್ತ ನಂತರ ಹುಮಾಯೂನನು ತನ್ನ ರಾಜ್ಯವನ್ನು 4 ಭಾಗವನ್ನಾಗಿ ಮಾಡಿದ, ಸೈನ್ಯವನ್ನು ಸಹಿತ 4 ಭಾಗವನ್ನಾಗಿ ಮಾಡಿದ. ಈತನು ಒಂದು ಪ್ರದೇಶವನ್ನು ಆಳೋದಕ್ಕೆ ಆರಂಭಿಸಿದ. ಬಾಬರನು ಸುತ್ತಮುತ್ತ ರಾಜರ ಮೇಲೆ ಯುದ್ಧವನ್ನು ಮಾಡ್ತಾ ಮಾಡ್ತಾ ಅವರ ವೈರತ್ವಣೆಯನ್ನು ಕಟ್ಕೊಂಡಿದ್ದ. ಆದರೆ ಈ ವ್ಯಕ್ತಿಯು ಹುಮಾಯೂನನು ಸಾಮ್ರಾಜ್ಯವನ್ನು 4 ಭಾಗ ಮಾಡಿದಾಗ ಸುತ್ತಲಿನ ಎಲ್ಲ ಪ್ರದೇಶಗಳಿಂದ ಈತ ದಾಳಿಯನ್ನು ಎದುರಿಸಬೇಕಾಗ್ತದೆ. ನೋಡೋಣ ಇವು ಯಾವ್ಯಾವ ಯುದ್ಧಗಳನ್ನು ಮಾಡಿದ ಅಂತೇಳಿ. ಮೊದಲನೆಯದ್ದು, ಈತನ ಮೂಲ ಹೆಸರು ನಾಸಿರುದ್ದೀನ್ ಮೊಹಮ್ಮದ್ ಅಂತ ಇರ್ತದೆ. ನಾಸಿರುದ್ದೀನ್ ಮೊಹಮ್ಮದ್, ಈತನ ತಂದೆ ಯಾರು ಅಂತಂದಾಗ ಬಾಬರ್ ಅಂತ ಅಂಶ ನಮಗೆ ಗೊತ್ತಿರಬೇಕಾಗ್ತದೆ. ಬಾಬರ್,
ಇನ್ನು ಈತನು ಭಾಗವಹಿಸಿದಂಥ ಯುದ್ಧಗಳು ಯಾವುವು ಅಂತಂದರೆ 1531 ಇಂದಿನ ಮಧ್ಯಪ್ರದೇಶದಲ್ಲಿ ಬುಂದೇಲಖಂಡ ಅಂತ ಪ್ರದೇಶ, ಆ ಬುಂದೇಲಖಂಡದ ಒಂದು ಕೋಟೆ ಇರ್ತದೆ, ಆ ಕೋಟೆ ಯಾವುದಂತಂದ್ರೆ ಕಾಲಿಂಜರ್ ಕೋಟೆ ಅಂತೇಳಿ, ಮಧ್ಯಪ್ರದೇಶದ್ದು ಕಾಲಿಂಜರ್ ಕೋಟೆ ಅಂತ. ಎಸ್, ಕಾಲಿಂಜರ್ ಕೋಟೆ. ಈ ಕಾಲಿಂಜರ್ ಕೋಟೆಯನ್ನು 1531 ಗೆದ್ದುಕೊಳ್ತಾನೆ. ಅಲ್ಲಿ ಚಂದೇಲ್ರು ಅಂತ ಆಡಳಿತ ಮಾಡ್ತಿದ್ರು, ಚಂದೇಲ್ರನ್ನ ಸೋಲಿಸಿ ಕಾಲಿಂಜರ್ ಕೋಟೆಯನ್ನು ಗೆದ್ದುಕೊಂಡ. ಇದು ಒಂದು, ಇದು ಕಾಲಿಂಜರ್ ಕದನ. ಇನ್ನಿದಾದ ನಂತರ 1532 ಈತನು ಉತ್ತರ ಪ್ರದೇಶದ ಮಿರ್ಜಾಪುರ ಅಂತಿತ್ತು, ಆ ಮಿರ್ಜಾಪುರದಲ್ಲೊಂದು ಚುನಾರ ಅಂತ ಕೋಟೆ ಇತ್ತು, ಈ ಚುನಾರ ಕೋಟೆಯನ್ನು ಗೆದ್ದುಕೊಳ್ತಾನೆ 1532. ಎಸ್, ಚುನಾರ ಕೋಟೆಯನ್ನು ಗೆದ್ದುಕೊಂಡಂಥ ಹುಮಾಯೂನನು ಈ ಚುನಾರ ಕೋಟೆಯ ಆಡಳಿತಕ್ಕೆ ನೇಮಿಸಿದ್ದು ಶೇರ್ಷಾ ಸೂರಿ ಎಂಬ ವ್ಯಕ್ತಿಯನ್ನು, ಶೇರ್ಷಾ ಸೂರಿ ಎಂಬ ವ್ಯಕ್ತಿಯನ್ನು ನೇಮಿಸಿಕೊಳ್ತಾನೆ. ಓಕೆ, ಈ ಶೇರ್ಷಾ ಸೂರಿಯನ್ನು ಚುನಾರ ಕೋಟೆಯ ಆಡಳಿತಕ್ಕೆ ನೇಮಿಸಿದ್ದು ಹುಮಾಯೂನನು ಕೈಗೊಂಡಿರುವ ತಪ್ಪು ನಿರ್ಧಾರಗಳಲ್ಲಿ ಅತಿ ಮುಖ್ಯವಾದ ತಪ್ಪು ನಿರ್ಧಾರ ಆಗಿತ್ತು. ಯಾಕಂತಂದರೆ ಶೇರ್ಷಾನು ಚುನಾರ ಕೋಟೆ ಒಳಗಿದ್ದುಕೊಂಡು ಈತನ ವಿರುದ್ಧನೇ ಸಂಚು ರೂಪಿಸ್ತಾನೆ. ಭಾರತದಲ್ಲೊಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದ, ಪ್ರಬಲವಾದ ಸಾಮ್ರಾಜ್ಯವನ್ನು ಕಟ್ಟಬೇಕಂತೇಳಿ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಶೇರ್ಷಾ ಸೂರಿ. ಅವ ಈ ಕೋಟೆ ಒಳಗಿದ್ದುಕೊಂಡೇ ಹುಮಾಯೂನ ವಿರುದ್ಧ ಯುದ್ಧದ ಸಂಚನ್ನು ಆರಂಭಿಸ್ತಾನೆ. ಆಗ ಆ ಕೋಟೆಯಿಂದ ಆತನನ್ನು ಹೊರಹಾಕಿದ. ಇದನ್ನು ಈತನು ಭಾಗವಹಿಸಿದಂಥ ಒಂದು ಯುದ್ಧ ಇದು, ಹುಮಾಯೂನ್ ಭಾಗವಹಿಸಿದ್ದು. ಇದಾದ ನಂತರ ಇದೇ ವರ್ಷ ಅಂದರೆ 1532 ಹುಮಾಯೂನನು ಇನ್ನೊಂದು ಮುಖ್ಯವಾದ ಕದನವನ್ನು ಎದುರಿಸಬೇಕಾಯಿತು. ಇಬ್ರಾಹಿಂ ಲೋಧಿಯ ಸಹೋದರ ಸಂಬಂಧಿಯಾಗಿದ್ದಂಥ ಮೊಹಮ್ಮದ್ ಲೋಧಿ ಅಂತಕ್ಕಂಥ ವ್ಯಕ್ತಿ, ಮೊಹಮ್ಮದ್ ಲೋಧಿ. ಆ ಮೊಹಮ್ಮದ್ ಲೋಧಿಯು ಹುಮಾಯೂನನ ಮೇಲೆ ಯುದ್ಧವನ್ನು ಸಾರಿದಾಗ ಇವರಿಬ್ಬರ ನಡುವೆ 1532 ಒಂದು ಕದನ ನಡೀತದೆ. ಯಾವ ಕದನ ಅಂತಂದರೆ ದೌಲಿಯಾ ಕದನ ಅಂತೇಳಿ, ದೌಲಿಯಾ ಕದನ ಅಂತ ನಡೆಯಿತು 1532. ಈ ಕದನದಲ್ಲಿ ಹುಮಾಯೂನನು ಈ ಮೊಹಮ್ಮದ್ ಲೋಧಿಯನ್ನು ಸೋಲಿಸಿದ್ದ. ಓಕೆ, ಇವು ಮುಖ್ಯವಾದವು, ಆರಂಭಿಕವಾಗಿ ನಡೆದಿರ್ತಕ್ಕಂಥ ಮೂರು ಕದನಗಳು, 1531, 1532, 1532 ಅವಧಿಯಲ್ಲಿ. ಓಕೆ, ಈ ಶೇರ್ಷಾ ಸೂರಿಯನ್ನು ಚುನಾರ ಕೋಟೆಯಿಂದ ಹೊರಹಾಕಿದ್ದಕ್ಕಾಗಿ ಅಲ್ಲಿಂದ ಹೋದಂಥ ಆತ ಹುಮಾಯೂನನ ವಿರುದ್ಧ ಸಂಚನ್ನು ರೂಪಿಸ್ತಾ ಇದ್ದ. ಸಂಚನ್ನು ರೂಪಿಸಿ 1539 ಅವಧಿಯಲ್ಲಿ ಶೇರ್ಷಾನು ಬಂದು ಹುಮಾಯೂನನ ಮೇಲೆ ಯುದ್ಧವನ್ನು ಸಾರ್ತಾನೆ. ಶೇರ್ಷಾ ಸೂರಿ ಅಂತಕ್ಕಂಥ ವ್ಯಕ್ತಿ ಹುಮಾಯೂನನ ಮೇಲೆ ಯುದ್ಧವನ್ನು ಸಾರಿದ. ಇವರಿಬ್ಬರ ನಡುವೆ ಗಂಗಾ ನದಿಯ ದಡದಲ್ಲಿ ಒಂದು ಕದನ ನಡೆಯಿತು, ಚೌಸಾ ಕದನ ಅಂತ. ಮುಖ್ಯವಾದದ್ದು ಇದು, ಚೌಸಾ ಕದನ ಅಂತ ನಡೆಯಿತು. ಈ ಕದನದೊಳಗೆ ಶೇರ್ಷಾ ಸೂರಿ ಇದ್ದವನು ಹುಮಾಯೂನನ್ನು ಸೋಲಿಸಿದ. ಹುಮಾಯೂನನ್ನು ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಯ ತಪ್ಪಿ ಹೋಗಿ ಗಂಗಾ ನದಿಯಲ್ಲಿ ಬೀಳ್ತಾನೆ. ಈತನು ಮುಳುಗ್ತಿರ್ಬೇಕಾದ್ರೆ ಇವನನ್ನು ಬದುಕಿಸಿದಂಥ ಒಬ್ಬ ವ್ಯಕ್ತಿ ನಿಜಾಮ್ ಅಂತೇಳಿ, ಗಂಗಾ ನದಿಯಲ್ಲಿ ಮುಳುಗುತ್ತಿದ್ದ ಹುಮಾಯೂನನ್ನು ಬದುಕಿಸಿದ್ದಕ್ಕಾಗಿ ಈ ನಿಜಾಮ್ನನ್ನು ದೆಹಲಿಗೆ ಕರ್ಕೊಂಡು ಹೋದಂಥ ಹುಮಾಯೂನ್ ಒಂದು ದಿನ ಈತನನ್ನು ಮೊಘಲ ಸಿಂಹಾಸನದ ಮೇಲೆ ಕೂಡಿಸ್ತಾನನ್ನೋ ಕಾರಣಕ್ಕಾಗಿ ಈ ನಿಜಾಮ್ನನ್ನು ಏಕ್ ದಿನ್ ಕಾ ಸುಲ್ತಾನ್ ಅಂತ ಕರೀತಿರ್ತಾರೆ. ಭಾರತದಲ್ಲಿ ಅಂದರೆ ಮೊಘಲ ಚಕ್ರವರ್ತಿಗಳ ಆಡಳಿತಾವಧಿಯಲ್ಲಿ ಈ ಕೆಳಗಿನ ಯಾರ ಕಾಲಾವಧಿಯಲ್ಲಿ ಏಕ್ ದಿನ್ ಕಾ ಸುಲ್ತಾನ್ ಬರ್ತಾನೆ ಅಂತಂದರೆ ಅದು ಹುಮಾಯೂನ ಕಾಲಾವಧಿಯಲ್ಲಿ ಒಂದು ನಿಜಾಮ್ ಅಂತಕ್ಕಂಥ ವ್ಯಕ್ತಿ. ಮೊದಲು ಒಮ್ಮೆ ಸೋತಿದ್ದಂಥ ಈ ಹುಮಾಯೂನ್ ಎಚ್ಚೆತ್ತುಕೊಳ್ಬೇಕಿತ್ತು, ಆದರೆ ಆತ ಎಚ್ಚೆತ್ತುಕೊಳ್ಳಿಲ್ಲ. ಎಚ್ಚೆತ್ತುಕೊಳ್ಳಾರದಕ್ಕಾಗಿ 1543 ಶೇರ್ ಶಾನು ಮತ್ತೆ ಯುದ್ಧವನ್ನು ಮಾಡ್ತಾನೆ ಈತನ ಮೇಲೆ 1540. ಈಗ ಈ ಹುಮಾಯೂನ್ ಮತ್ತು ಶೇರ್ ಶಾನ ನಡುವೆ, ಹುಮಾಯೂನ್ ಮತ್ತು ಶೇರ್ ಶಾನ ನಡುವೆ ಒಂದು ಯುದ್ಧ ನಡೀತದೆ ಇವರಿಬ್ಬರ ನಡುವೆ. ಇದು ಕನೌಜ್ ಕದನ ಅಥವಾ ಬಿಲ್ಗ್ರಾಮ್ ಕದನ ಅಂತೇಳಿ, ಕನೌಜ್ ಕದನ ಅಥವಾ ಬಿಲ್ಗ್ರಾಮ್ ಕದನ ಅಂತ ನಡೀತದ 1540. ಓಕೆ, ಇಲ್ಲಿ ಸೋತಿದ್ದಂಥ ಹುಮಾಯೂನ್ ಮತ್ತೆ ಈ ಕದನದಲ್ಲಿಯೂ ಸಹಿತ ಶೇರ್ ಶಾನ ವಿರುದ್ಧ ಸೋತ. ಸೋತಾಗ ಹುಮಾಯೂನನ ರಾಜ್ಯವು ಶೇರ್ ಶಾನ ವಶವಾಯಿತು. ಈ ಶೇರ್ ಶಾ ಸೂರಿಯು 1540 ಸೂರ್ ಮನೆತನದ ಆಡಳಿತವನ್ನು ಆರಂಭಿಸ್ತಾನೆ, ಅದು ದೆಹಲಿಯಲ್ಲಿ.
ಸೂರ್ಮೆಣತನದ ಆಡಳಿತ ಆರಂಭ ಆಯಿತು. ಯಾವ ಕದನದ ನಂತರ ದೆಹಲಿಯಲ್ಲಿ ಸೂರ್ಮೆಣತನ ಆಡಳಿತ ಆರಂಭ ಆಯಿತು ಅಂತ ಕೇಳಿದ್ರೆ ಕನೌಜ್ ಅಥವಾ ಬಿಲ್ಗ್ರಾಮ್ ಕದನದ ನಂತರ. ಈಗ ರಾಜ್ಯಭ್ರಷ್ಟನಾದಂಥ ಹುಮಾಯೂನನು ರಾಜ್ಯವನ್ನು ಬಿಟ್ಟು ಹೋದ. ಬಿಟ್ಟು ಹೋದದ್ದು ಎಲ್ಲಿ ಅಂದರೆ ರಾಜಸ್ಥಾನದ ಅಮರಕೋಟೆಗೆ ಹೋಗ್ತಾನೆ. ರಾಜಸ್ಥಾನದ ಅಮರಕೋಟೆಯಲ್ಲಿ ರಜಪೂತರ ದೊರೆಯೊಬ್ಬ ಇದ್ದ, ರಾಣಾ ವೀರಸಾಲ ಅಂತೇಳಿ. ಈ ರಾಣಾ ವೀರಸಾಲನ ಅರಮನೆಯಲ್ಲಿ ಈತ ಆಶ್ರಯವನ್ನು ಪಡ್ಕೊಂಡ ಹುಮಾಯೂನ್. ರಾಣಾ ವೀರಸಾಲನ ಅರಮನೆಯಲ್ಲಿ ಆಶ್ರಯವನ್ನು ಪಡ್ಕೊಂಡಿರ್ತಕ್ಕಂಥ ಹುಮಾಯೂನ್ 1541ರಲ್ಲಿ ಹಮೀದಾ ಬಾನು ಬೇಗಂ ಎಂಬುವಳನ್ನು ಮದುವೆ ಆಗ್ತಾನೆ. ಹಮೀದಾ ಬಾನು ಬೇಗಂ ಎಂಬುವಳನ್ನು ಈತ ಮದುವೆ ಆದ 1541ರಲ್ಲಿ. 1542ರಲ್ಲಿ ಈತನಿಗೊಬ್ಬ ಮಗ ಜನಿಸ್ತಾನೆ. ಅವನಿಗೆ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಅಂತ ಹೆಸರಿಟ್ರು. ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಅಂತ ಅದನ್ನ ಹೆಸರಿಡ್ತಾರೆ. ಅಕ್ಬರ್ ಜನಿಸಿದ್ದು ಎಲ್ಲಿ ಅಂತ ಕೇಳಿದ್ರೆ ಆತ ಜನಿಸಿದ್ದು ರಾಜಸ್ಥಾನದ ಅಮರಕೋಟೆಯ ರಾಣಾ ವೀರಸಾಲನ ಅರಮನೆಯಲ್ಲಿ ಅಕ್ಬರ್ ಜನಿಸಿದ. ಎಸ್, ಅಕ್ಬರ್ ಜನಿಸಿದ ಕೆಲ ದಿನಗಳ ನಂತರ ಆತನ ತಾಯಿ ಹಮೀದಾ ಬಾನು ಬೇಗಂ ನಿಧನ ಹೊಂದ್ತಾಳೆ. ಆ ಹಮೀದಾ ಬಾನು ಬೇಗಂ ನಿಧನ ಹೊಂದಿದಾಗ ಈತನನ್ನ ಅಫ್ಘಾನಿಸ್ತಾನದಲ್ಲಿ ಮಾವನ ಮನೆಗೆ ಕಳಿಸಲಾಗ್ತದೆ. ಆಸ್ಕರಿ ಅಂತಕ್ಕಂಥ ವ್ಯಕ್ತಿ ಇದ್ದ, ಅಲ್ಲಿ ಹೋಗಿ ಈತ ಶಿಕ್ಷಣವನ್ನು ಪಡೆಯೋದಕ್ಕೆ ಈತನ ಕಳಿಸ್ತಾ ಇತ್ತು. ಆದರೆ ಈತ ಶಿಕ್ಷಣವನ್ನು ಪಡೆಯೋದಕ್ಕಿಂತ ಹೆಚ್ಚಾಗಿ ಕುದುರೆ ಸವಾರಿ ಕತ್ತಿ ಒರೆಸೆ ಯುದ್ಧ ಕಲೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟದ್ದಕ್ಕಾಗಿ ಈತ ಒಬ್ಬ ಅನಕ್ಷರಸ್ಥನಾಗಿ ಉಳ್ಕೊಳ್ತಾನೆ. ಮೊಘಲರಲ್ಲಿ ಅನಕ್ಷರಸ್ಥ ದೊರೆ ಯಾರು ಅಂತ ಕೇಳಿದಾಗ ಅಕ್ಬರ್ ಅಂತ ಹೇಳಬೇಕಾಗ್ತದೆ. ಈಗ ಈ ಹುಮಾಯೂನನಿಗೆ ಮತ್ತೆ ತನ್ನ ರಾಜ್ಯವನ್ನು ಗೆದ್ದುಕೊಳ್ಬೇಕು ಅಂತ ಆಸೆ ಇತ್ತು. ಯಾಕಂದರೆ ದೆಹಲಿ ಒಳಗೆ ಸೂರಿಮಣೆತನ ಅಥವಾ ಸೂರ್ಮಣೆತನದ ಆಡಳಿತ ಆರಂಭ ಆಗಿತ್ತು. ಈ ಸೂರಿಮಣೆತನದಲ್ಲಿ ಶೇರ್ ಶಾ ಸೂರಿ ಸುಮಾರು 5 ವರ್ಷಗಳ ಕಾಲ ಆಡಳಿತವನ್ನು ಮಾಡ್ತಾನೆ. 5 ವರ್ಷ. ಅವನ ನಂತರ ಇಸ್ಲಾಂ ಶಾ ಮತ್ತು ಸಿಕಂದರ್ ಶಾ ಅಂತ ಇಬ್ಬರು ಜನ ಬರ್ತಾರೆ. ಒಟ್ಟು ಸೂರಿಮಣೆತನ 1540ರಿಂದ 1555ರವರೆಗೆ ದೆಹಲಿಯಲ್ಲಿ ಆಡಳಿತವನ್ನು ಮಾಡಿತು. ಒಬ್ಬ ಶೇರ್ ಶಾ ಸೂರಿ, ಇನ್ನೊಬ್ಬ ಇಸ್ಲಾಂ ಶಾ ಸೂರಿ, ಇನ್ನೊಬ್ಬ ಸಿಕಂದರ್ ಶಾ ಸೂರಿ ಅಂತ ಇಬ್ಬರು ಜನ ಬರ್ತಾರೆ, 3 ಜನ ಬರ್ತಾರೆ. 1555ರವರೆಗೆ ರಾಜ್ಯಭ್ರಷ್ಟನಾಗಿ ರಾಜ್ಯವನ್ನು ಕಳೆದುಕೊಂಡಿದ್ದಂಥ ಹುಮಾಯೂನ್ ದೇಶ ಸುತ್ತಿದ. ಕೊನೆಗೆ ಟರ್ಕಿಗೆ ಹೋಗ್ತಾನೆ. ಟರ್ಕಿಯ ಸುಲ್ತಾನನ ಸಹಾಯವನ್ನು ಪಡೆದುಕೊಂಡಂಥ ಹುಮಾಯೂನ್ ಮತ್ತೆ ದೆಹಲಿಗೆ ಬಂದ. ಟರ್ಕಿಯ ಸುಲ್ತಾನನ ಸಹಾಯವನ್ನು ತೆಗೆದುಕೊಂಡು ದೆಹಲಿಗೆ ಬಂದಂಥ ಹುಮಾಯೂನ್ ಈ ಸೂರಿ ಮಣೆತನದ ಸಿಕಂದರ್ ಶಾ ಸೂರಿಯ ಮೇಲೆ ಯುದ್ಧವನ್ನು ಸಾರ್ತಾನ. 1555ರಲ್ಲಿ ಇವರಿಬ್ಬರ ನಡುವೆ ಒಂದು ಯುದ್ಧ ನಡೆಯಿತು. ಅದನ್ನು ಸರ್ ಹಿಂದ್ ಕಾಳಗ ಅಂತ ಕರಿತೀವಿ. ಸರ್ ಹಿಂದ್ ಕಾಳಗ ಅಂತ ನಡೀತು 1555. ಈ ಕಾಳಗದೊಳಗೆ ಹುಮಾಯೂನನು ಟರ್ಕಿಯ ಸುಲ್ತಾನನ ಸಹಾಯವನ್ನು ಪಡೆದಿದ್ದ ಅಂತ ಹೇಳಿದೆ. ನಾನು ನೆನಪಿಟ್ಟುಕೊಳ್ಬೇಕು ಇದನ್ನು. ಟರ್ಕಿಯ ಸುಲ್ತಾನನ ಸಹಾಯ ತೆಗೆದುಕೊಂಡು ಸಿಕಂದರ್ ಶಾ ಸೂರಿಯನ್ನು ಸೋಲಿಸಿ ಈತನಿಂದ ಮತ್ತೆ ರಾಜ್ಯವನ್ನು ವಶಪಡಿಸಿಕೊಂಡು ಆಡಳಿತವನ್ನು ಮಾಡ್ತಾನೆ. ಅಂದರೆ 2 ಸಾರಿ ಯಾಕೆ ಆತ ಆಡಳಿತವನ್ನು ಮಾಡಿದ? ನಡು 15 ವರ್ಷ ದೆಹಲಿ ಒಳಗೆ ಸೂರಿ ಮಣೆತನ ಆಡಳಿತ ಇತ್ತು ಅಂತಕ್ಕಂಥ ವಿಷಯ ನಿಮಗೆ ಗೊತ್ತಿರಬೇಕಾಗ್ತದೆ ಆತ್ಮೀಯ ವೀಕ್ಷಕರೇ. ಈ ಹುಮಾಯೂನನು ದೆಹಲಿಯಲ್ಲೊಂದು ಅರಮನೆಯನ್ನು ನಿರ್ಮಿಸಿದ್ದ. ಈತ ದೆಹಲಿಯಲ್ಲಿ ನಿರ್ಮಿಸಿದಂಥ ಅರಮನೆ ಹೆಸರು ದೀನ್ಹಾಪಾನ ಅಂತೇಳಿ. ಎಸ್, ದೀನ್ಹಾಪಾನ ಅಂತ ಅರಮನೆ, ಅಥವಾ ಇದಕ್ಕೆ ಶೇರ್ ಮಂಡಲ್ ಅಂತ ಕರಿತಿದ್ರು. ಇದೇನು ದೀನ್ಹಾಪಾನ ಅಥವಾ ಶೇರ್ ಮಂಡಲ್ ಅಂತ ಅರಮನೆ ಐತಿ? ಈ ಅರಮನೆಯಲ್ಲಿ ಅರಮನೆಯು ಈ ಹುಮಾಯೂನಿಂದ ನಿರ್ಮಿಸಲ್ಪಟ್ಟದ್ದು. ಒಮ್ಮೆ 1556ರಲ್ಲಿ ಫೆಬ್ರವರಿ ತಿಂಗಳೊಳಗ, ಜನವರಿ ತಿಂಗಳೊಳಗ ಈ ದೀನಾಪಾನ ಅರಮನೆಯಿಂದ ಹುಮಾಯೂನ್ ಇಳಿದು ಬರ್ತಿರ್ಬೇಕಾದ್ರೆ ಕಾಲು ಜಾರಿ ಬೀಳ್ತಾನೆ. ಅಲ್ಲಿಂದ ಕಾಲು ಜಾರಿ ಆಯ ತಪ್ಪಿ ಕೆಳಗೆ ಬಿದ್ದು ಆತ ನಿಧನ ಹೊಂದಿದ. ಜೀವನ ಪೂರ್ತಿ ಎಡವುತ್ತಲೇ ಬಂದ ಹುಮಾಯೂನನು ಕೊನೆಗೆ ಎಡವಿ ಬಿದ್ದು ಸತ್ತ ಅಂತ ಹೇಳ್ತಾರೆ. ಜೀವನ ಪೂರ್ತಿ ಎಡವುತ್ತಲೇ ಬಂದ ಹುಮಾಯೂನನು ಕೊನೆಗೆ ಎಡವಿ ಬಿದ್ದು ಸತ್ತ ಅಂತ ಹೇಳಿದ್ರು. ಅದಲ್ಲದೆ ಹುಮಾಯೂನ್ ಎಂದರೆ ಅದೃಷ್ಟವಂತ ಅಂತ ಅರ್ಥ. ಆದರೆ
ಈ ಭಾರತದ ಇತಿಹಾಸದೊಳಗೆ ಅಥವಾ ಮೊಘಲರೊಳಗೆ ಇವನಷ್ಟು ದೊಡ್ಡ ದುರಾದೃಷ್ಟವಂತ ರಾಜ ಇನ್ನೊಬ್ಬಿಲ್ಲ. ಯಾಕಂದರೆ ಇನ್ನೂ ಆಡಳಿತಕ್ಕೆ ಬಂದಾಗಿನಿಂದ ಹಿಡಿದು ತಪ್ಪು ತಪ್ಪು ನಿರ್ಧಾರಗಳನ್ನು ಕೈಗೊಳ್ತಾ ಕೊನೆಗೆ ಆತ ಎಡವಿ ಬಿದ್ದು ಸಾಯ್ತಾನೆ. ಈತ ನಿಧನ ಹೊಂದಿದ. ಈತನ ಸಮಾಧಿಯನ್ನು ದೆಹಲಿಯಲ್ಲಿ ಮಾಡಲಾಯಿತು. ದೆಹಲಿ ಒಳಗೆ ಈತನ ಸಮಾಧಿಯನ್ನು ಮಾಡಿದರು. ನಂತರ ಇವನ ಮಗನಾಗಿರ್ತಕ್ಕಂಥ ಅಕ್ಬರ್ ಇಲ್ಲಿ ಅಮೃತ ಶಿಲೆಯನ್ನು ಬಳಸಿ ಬೃಹತ್ತಾದಂಥ ಒಂದು ಸಮಾಧಿಯನ್ನು ನಿರ್ಮಿಸಿದ. 42 ಎಕರೆ ಜಾಗದೊಳಗೆ ಯಾರ ಸಮಾಧಿ? ಹುಮಾಯೂನನ ಸಮಾಧಿ. ಎಲ್ಲಿದೆ ಅಂತ ಕೇಳಿದ್ರೆ ದೆಹಲಿ ಒಳಗೇನೆ. ನಿರ್ಮಿಸಿದವರು ಯಾರಂತಂದ್ರೆ ಅಕ್ಬರ್. ಇದೇನು ಅಮೃತ ಶಿಲೆಯನ್ನು ನಿರ್ಮಿಸಿ ಸಮಾಧಿ ನಿರ್ಮಿಸಿದ್ನೋ ಬಳಸಿ. ಈ ಸಮಾಧಿಯು ಜಗತ್ತಿನಲ್ಲಿಯೇ ಅಮೃತ ಶಿಲೆಯನ್ನು ಬಳಸಿ ನಿರ್ಮಿಸಿದ ಮೊದಲ ಸಮಾಧಿ. ಇದು ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಕಲಾವಸ್ತುಶಿಲ್ಪ ಆಗಿರೋದ್ರಿಂದಾಗಿ ಇದನ್ನು ಇದು ಹಾಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ 1986 ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ. ನೆನಪಿಟ್ಟುಕೊಳ್ಬೇಕು, 1986 ಇದನ್ನು ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ. ಆತ್ಮೀಯ ವೀಕ್ಷಕರೇ, ಓಕೆ, ಇನ್ನು ಈ ಹುಮಾಯೂನ್ ನಿಧನ ಹೊಂದಿದಾಗ ನಿಜವಾಗಿ ಅಲ್ಲಿ ಆಡಳಿತಕ್ಕೆ ಯಾರು ಬರಬೇಕಾಗಿತ್ತು? ಹುಮಾಯೂನನ ಮಗನಾಗಿರ್ತಕ್ಕಂಥ ಅಕ್ಬರ್ ಬರಬೇಕಾಗಿತ್ತು. ಆದರೆ ಈ ಸೂರಿಮಣತನದ ಒಬ್ಬ ಮಂತ್ರಿ ಇರ್ತಾನೆ, ಹೇಮು ಅಂತ. ಸೂರಿಮಣತನದ ಮಂತ್ರಿ ಹೇಮು ಅಂತಿದ್ದ. ಆ ಸಮಯದಲ್ಲಿ ಆಡಳಿತಕ್ಕೆ ಬಂದವನು ಹೇಮು ಅಂತಕ್ಕಂಥ ವ್ಯಕ್ತಿ. ಮಧ್ಯ ಭಾರತದ ಇತಿಹಾಸದಲ್ಲಿ ದೆಹಲಿಯ ಸಿಂಹಾಸನವನ್ನು ಏರಿದಂಥ ಏಕೈಕ ದೊರೆಯಾರು ಅಂತಂದರೆ ಹೇಮು ಅಂತ ಆಗಿರ್ತಾನೆ. ನೋಡೋಣ ಮತ್ತೆ ಏನಾಗ್ತದೆ ಅಂತೇಳಿ. ಆದ್ಮೇಲೆ ಇಲ್ಲಿ ಕೇಳಾದಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಯಾವ ಕದನಗಳು ಹುಮಾಯೂನನಿಗೆ ಸಂಬಂಧಿಸಿವೆ ಅಂತ ಕೊಡಿದರೆ, ಅಲ್ಲಿ ಕೊಟ್ಟದ್ದು 4 ಕೊಡಿದರೆ, ಅವು 4 ABCD ಏನಾದರೂ ಇರಲಿ. ಒಂದು ಕಾಲಿಂಜರ್ ಕದನ ಅಂತಿದೆ, ಇದು ಹುಮಾಯೂನಿಗೆ ಸಂಬಂಧಿಸಿದ್ದು. ಚುನಾರ ಕದನ ಅಂತಿದೆ, ಇದು ಸಹಿತ ಹುಮಾಯೂನಿಗೆ ಸಂಬಂಧಿಸಿದ್ದು. ಇನ್ನೊಂದು ಹಳದಿಘಾಟ್ ಕದನ ಅಂತಿದೆ, ಅದು ಅಕ್ಬರ್ನಿಗೆ ಸಂಬಂಧಿಸಿರ್ತಕ್ಕಂಥ ಕದನ, ಹಳದಿಘಾಟ್ ಕದನ. ಇನ್ನೊಂದು ಕೊಡಿದರೆ 2 ಪಾಣಿಪತ್ ಕದನ, ಅದು ಅಕ್ಬರ್ನಿಗೆ ಸಂಬಂಧಿಸಿದ್ದು. ಇವನಿಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅದು ವಿಷಯ ನಮ್ಗೆ ಗೊತ್ತಿರಬೇಕಾಗ್ತದೆ. ಹಾಗಾದರೆ ಇವನಿಗೆ ಅಂದರೆ ಹುಮಾಯೂನನಿಗೆ ಸಂಬಂಧಿಸಿರ್ತಕ್ಕಂಥ 2 ಕದನಗಳು ಯಾವುವು ಅಂತಂದ್ರೆ, ಒಂದು ಚುನಾರ ಕದನ, ಇನ್ನೊಂದು ಕಾಲಿಂಜರ್ ಕದನ ಅಂತೇಳಿ. ಇವೆರಡು ಕದನಗಳು ಈತನಿಗೆ ಸಂಬಂಧಿಸಿರ್ತವೆ. ಓಕೆ, ಅಲ್ಲಿ ಸರಿಯಾದದ್ದು 1 ಮತ್ತು 2 ಏನು ಕೊಡ್ತಾರೋ ಅವೆರಡು ಸರಿಯಾದದ್ದು ಆಗಿರ್ತವೆ. ಇದು ಒಂದು ಪ್ರಶ್ನೆ. ಆತ್ಮೀಯರೇ, ನಾವು ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಸೆಕೆಂಡ್ ಕ್ವಶನ್ ಇದು. ಓಕೆ, ಎಸ್, ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಕರೆಕ್ಟ್ ಮಾಡೋದ್ಬೇಕನ್ನ. ಮೊಘಲ ದೊರೆಯಾಗಿ ಅಕ್ಬರನು ಸಿಂಹಾಸನಾರೋಹಣ ನಡೆದ ಸ್ಥಳ. ಮೊಘಲ ದೊರೆಯಾಗಿ ಅಕ್ಬರನು ಅಕ್ಬರನಿಗೆ ಸಿಂಹಾಸನಾರೋಹಣ ನಡೆದ ಸ್ಥಳ ಯಾವುದು ಅಂತ ಪ್ರಶ್ನೆ. ಅಲ್ಲಿ ತಪ್ಪಾಗಿದೆ ಕ್ವಶನ್, ಚೆನ್ನಾಗಿ ಓದಬೇಕು. ಎ ದೆಹಲಿ, ಬಿ ಲಾಹೋರ್, ಸಿ ಕಲ್ನೂರು, ಡಿ ಸಿಕಂದರ್ ಅಂತ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಾನು ಹೇಳಿದೆ ಕರೆಕ್ಟಾಗಿ ಓದ್ಬೇಕು ಅದನ್ನು. ಈಗ ನಾವು ನೋಡೋಣ ಇಲ್ಲಿ ಏನಿದೆ ಅಂತೇಳಿ. ನೋಡ್ರಿ, ಹುಮಾಯೂನ್ ನಿಧನದ ನಂತರ ಆಡಳಿತಕ್ಕೆ ಬಂದವನು ದೆಹಲಿಯಲ್ಲಿ ಹೇಮು ಅಂತ ಹೇಳಿದೆ. ಎಸ್, ಆ ಹೇಮುನು ಆಡಳಿತವನ್ನು ಆರಂಭಿಸಿದಾಗ ನಿಜವಾಗಿ ದೆಹಲಿಯನ್ನು ವಶಪಡಿಸಿಕೊಂಡಿದ್ದ. ರಾಜ ವಿಕ್ರಮಾದಿತ್ಯ, ರಾಜ ವಿಕ್ರಮಜೀತ್ ಅಂತ ಬಿರುದುಗಳಿದ್ದು ನಿಜವಾಗಲೂ ಪ್ರಬಲನಾಗಿದ್ದ. ಅವನ ಕಡೆ ಆಡಳಿತವನ್ನು ಆರಂಭಿಸಿದ ದೆಹಲಿಯಲ್ಲಿ. ಆದರೆ ಮೊಘಲರಿಗೆ ಏನಾಗಿಬಿಟ್ಟು, ನಾವು ರಾಜ್ಯವನ್ನು ಕಳ್ಕೊಂಡ್ವಿ ಅಂತ ಹೇಳ್ಕೊಂಡ್ರು. ಹೇಗಾದರೂ ಮಾಡಿ ಅಕ್ಬರ್ನನ್ನು ನಾವಿಲ್ಲಿ ದೆಹಲಿಯ ಸಿಂಹಾಸನದ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು, ಅವನನ್ನು ಕೂಡಿಸ್ಬೇಕು ಅಂತೇಳಿ 1556 ಫೆಬ್ರವರಿ ತಿಂಗಳ 14 ತಾರೀಕಿಗೆ ಪಂಜಾಬಿನ ಕಲನೂರಿನಲ್ಲಿ ಈ ಅಕ್ಬರನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಪಂಜಾಬಿನ ಕಲನೂರಿನಲ್ಲಿ ಅಕ್ಬರನಿಗೆ ಪಟ್ಟಾಭಿಷೇಕ ಆಯಿತು. ಓಕೆ, ಇಲ್ಲಿ ಯಾಕೆ ದೆಹಲಿ ಒಳಗೆ ಅವನಿಗೆ ಪಟ್ಟಾಭಿಷೇಕ ಆಗಲಿಲ್ಲ ಅಂತಂದ್ರೆ, ಕಾರಣ ಐತಿ, ಆ ದೆಹಲಿ ಒಳಗೆ ಯಾರ ಆಡಳಿತ ಇತ್ತು? ಹೇಮುವಿನ ಆಡಳಿತ ಇತ್ತು. ಈಗ ದೆಹಲಿಯಲ್ಲಿ ಪಟ್ಟಾಭಿಷೇಕ ಮಾಡ್ಕೊಳ್ಳದೆ ಪಂಜಾಬಿನ ಕಲನೂರಿನಲ್ಲಿ ಪಟ್ಟಾಭಿಷೇಕವನ್ನು ಮಾಡಿಕೊಂಡಿರ್ತಕ್ಕಂಥ ಈ ಅಕ್ಬರ್ ಅಲ್ಲಿಂದಲೇ ಕೆಲವು ಪ್ರದೇಶಗಳನ್ನ ಆಡಳಿತ ಮಾಡೋದಕ್ಕೆ ಆರಂಭಿಸಿದ. ಆ 13 ವಯಸ್ಸಾಗಿತ್ತು ಅವನಿಗೆ ಈ ಪಟ್ಟಾಭಿಷೇಕದ ಸಮಯದಲ್ಲಿ. ಅವನಿಗೆ 13 ವಯಸ್ಸಾಗಿತ್ತು. ಆದರೆ ಈತನ ಚಿಕ್ಕಪ್ಪ ಬೈರಾಮ್ ಖಾನ್ ಅಂತ ಇರ್ತಾನೆ, ಆ ಬೈರಾಮ್ ಖಾನ್ನ ಸಹಾಯದಿಂದ ಹೇಗಾದರೂ ಮಾಡಿ ನಾನು ಮತ್ತೆ ದೆಹಲಿಯನ್ನು ಗೆದ್ದುಕೊಂಡು ಮೊಘಲ ಸಾಮ್ರಾಜ್ಯಕ್ಕೆ ನಾನು ಚಕ್ರವರ್ತಿ ಆಗಬೇಕಂತೇಳಿ ಯುದ್ಧವನ್ನು ಹೂಡ್ತಾರೆ. ಯುದ್ಧ 1556
ನವೆಂಬರ್ನಲ್ಲಿ ನಡೀತದೆ. ಇದು ಹೇಮೂನ ವಿರುದ್ಧ ನಡೆದಿರತಕ್ಕಂಥ ಯುದ್ಧ, ಹೇಮೂನ ವಿರುದ್ಧ ನಡೆದಿರತಕ್ಕಂಥ ಒಂದು ಯುದ್ಧ. ಅಕ್ಬರ್ ಮತ್ತು ಹೇಮೂನ ನಡುವೆ ಈ ಒಂದು ಯುದ್ಧ ನಡೀತದೆ. ಯುದ್ಧ ನಡೆದಂಥ ಸ್ಥಳ ಹರಿಯಾಣದ ಪಾಣಿಪತ್ ಎಂಬ ಯುದ್ಧ ಭೂಮಿ. ಇದನ್ನು ಎರಡನೇ ಪಾಣಿಪತ್ ಕದನ ಅಂತ ಕರೀತಾರೆ. ಎರಡನೆಯ ಪಾಣಿಪತ್ ಕದನ ಅಂತ ಕರೆದರು. ಎರಡನೇ ಪಾಣಿಪತ್ ಕದನ ನಡೆದದ್ದು ಯಾವಾಗ ಅಂತಂದರೆ 1556 ನವೆಂಬರ್ 4 ಈ ಯುದ್ಧದಲ್ಲಿ ಅಕ್ಬರ್ನಿಗೆ 14 ವಯಸ್ಸಾಗಿತ್ತು. ನೋಡ್ರಿ, ಪಟ್ಟಾಭಿಷೇಕದಾಗ 13 ಆಗಿತ್ತು. ನೀವು ಮನಸ್ಬೋದು, ಇಲ್ಲಿ 1556, ಇಲ್ಲಿ 1556, ಮತ್ತು ಇಲ್ಲಿ ಹಂಗೆ 13-14 ಅಂದ್ರೆ 10 ಜನಿಸಿದ್ದು ಅಕ್ಟೋಬರ್ ತಿಂಗಳಲ್ಲಿ. ಇಲ್ಲಿ ಅಕ್ಟೋಬರ್ ಮುಗಿದು ನವೆಂಬರ್ ಸ್ಟಾರ್ಟ್ ಆಗಿದೆ, 14 ಸ್ಟಾರ್ಟ್ ಇತ್ತು ಅವಾಗ. 14 ಯುದ್ಧ ನಡೀತು. ಈ ಅಕ್ಬರ್ನಿಗೆ ಸಹಾಯ ಮಾಡಿದವನು ಆತನ ಚಿಕ್ಕಪ್ಪನಾಗಿದ್ದಂಥ ಬೈರಾಮ್ ಖಾನ್ ಅಂತಕ್ಕಂಥ ವ್ಯಕ್ತಿ. ಯುದ್ಧ ನಡೀತದೆ. ಯುದ್ಧ ನಡೀತಿರ್ಬೇಕಾದ್ರೆ ಆರಂಭಿಕವಾಗಿ ಯುದ್ಧದಲ್ಲಿ ಮೇಲುಗೈ ಸಾಧಿಸಿದವನು ಈ ಹೇಮು. ಆದರೆ ಮಧ್ಯಾಹ್ನದ ಅವಧಿಗೆ, ಯುದ್ಧ ನಡೀತಂಥ ಸಮಯದಲ್ಲಿ ಮಧ್ಯಾಹ್ನದ ಅವಧಿಗೆ ಯಾರೋ ಒಬ್ಬ ಇವ್ರ ಕಡೆಯ ಸೈನಿಕ ಹೋಗಿ ಹೇಮೂನು ಕುಳಿತಿರುವ ಆನೆಯ ಹೊಟ್ಟೆಗೆ ಬರ್ಚಿಯಿಂದ ಚುಚ್ಚಿದ್ನಂತೆ. ಆನೆಯ ಹೊಟ್ಟೆಗೆ ಬರ್ಚಿಯಿಂದ ಚುಚ್ಚಿದಾಗ ಹೇಮು ಆನೆ ಮೇಲಿಂದ ಕೆಳಗೆ ಬಿದ್ದು ಗಾಯಗೊಳ್ತಾನೆ. ಆತ ಬಿದ್ದು ಗಾಯಗೊಂಡಾಗ ಹೇಮು ಯುದ್ಧ ಭೂಮಿಯಿಂದ ಪಲಾಯನವನ್ನು ಮಾಡ್ತಾನೆ. ಅದಕ್ಕೆ ಹೇಮುನಿಗೆ ಯುದ್ಧದಲ್ಲಿ ಸೋಲಾಯಿತು. ಅಕ್ಬರ್ ಯುದ್ಧದಲ್ಲಿ ಗೆದ್ದ. ಇವನಿಂದ ರಾಜ್ಯವನ್ನು ವಶಪಡಿಸಿಕೊಂಡು ಈತನು ಆಡಳಿತವನ್ನು ಆರಂಭಿಸ್ತಾನೆ. 1556 ಆಡಳಿತವನ್ನು ಆರಂಭಿಸಿದವನು ಅಲ್ಲಿಂದ 1605 49 ಕಾಲ ಸುದೀರ್ಘ ಅವಧಿಯ ಆಡಳಿತವನ್ನು ಮಾಡಿ ಸರ್ವಧರ್ಮ ಸಮನ್ವಯ ಆಡಳಿತವನ್ನು ಮಾಡಿದ. ಅದಕ್ಕಾಗಿ ಈತನ ಮಾಡಿದಂಥ ಆಡಳಿತ ಸುಧಾರಣೆಗಳಿಗಾಗಿ, ಈತನ ಧಾರ್ಮಿಕ ಸಾಮಾಜಿಕ ಸುಧಾರಣೆಗಳಿಗಾಗಿ ಈತನನ್ನು ಅಕ್ಬರ್ ಮಹಾಶಯ ಅಂತ ಕರಿತೀವಿ. ಒಬ್ಬ ಅಶೋಕ ಮಹಾಶಯ, ಇನ್ನೊಬ್ಬ ಅಕ್ಬರ್ ಮಹಾಶಯ. ಅಶೋಕ ದಿ ಗ್ರೇಟ್ ಅಂತ ಹೆಂಗೆ ಕರೆದಿದ್ವೋ ಹಂಗೆ ಈತನನ್ನು ಅಕ್ಬರ್ ದಿ ಗ್ರೇಟ್ ಅಂತ ಕರಿತಿರ್ತೀವಿ. ಅದನ್ನು ಚೆನ್ನಾಗಿ ನೆನ್ಪಿಟ್ಟುಕೊಳ್ಬೇಕು ನೀವೆಲ್ಲ, ಅಕ್ಬರ್ ದಿ ಗ್ರೇಟ್ ಮತ್ತು ಅಶೋಕ ದಿ ಗ್ರೇಟ್ ಅಂತೇಳಿ. ಓಕೆ, ಈ ಅಕ್ಬರ್ ಏನೋ 1556 ರಾಜ್ಯವನ್ನು ಗೆದ್ದುಕೊಂಡ ಬೈರಾಮ್ ಖಾನ ಸಹಾಯದಿಂದ. ಆದರೆ ಅವಾಗ ಅವನಿಗೆ 14 ವಯಸ್ಸು, ಆಡಳಿತವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಗ ಆತನ ತಾಯಿ ಇರ್ತಾಳೆ ಮಹಲ್ ಅಣಗ ಅಂತೇಳಿ. ಮಹಲ್ ಅಣಗ, ಈ ಮಹಲ್ ಅಣಗ ಹಾಗೂ ಅವಳ ಅಂತಃಪುರದ ದಾಸಿಯರೆಲ್ಲರೂ ಸೇರಿ ಆಡಳಿತ ಮಾಡ್ತಿದ್ರು. ಹೆಸರಿಗೆ ಮಾತ್ರ ಅಕ್ಬರ್ ರಾಜನಾಗಿದ್ದ, ಬಾದಶಾಹ ಆಗಿದ್ದ. ಈ ಮಹಲ್ ಅಣಗ ಮತ್ತು ಅವಳ ಅಂತಃಪುರದ ದಾಸಿಯರ ನೇತೃತ್ವದ ಆಡಳಿತವನ್ನು ನಾವು ಪೇಟಿಕೋಟಾ ಸರ್ಕಾರ್ ಅಥವಾ ಪರ್ದಾ ಸರ್ಕಾರ್ ಅಂತ ಕರಿತೀವಿ. ಈ ಬಿ ಎಡ್ CET ಎಕ್ಸಾಮ್ ಒಳಗೆ ಇನ್ನು ಕ್ವಶನ್ ಕೇಳಿದ್ದಾರೆ, ಯಾವ ಮೊಘಲ ಚಕ್ರವರ್ತಿಯ ಅವಧಿಯಲ್ಲಿ ಪೇಟಿಕೋಟಾ ಸರ್ಕಾರ ಅಥವಾ ಪರ್ದಾ ಸರ್ಕಾರ ಆಡಳಿತ ಮಾಡ್ತದೆ ಅಂತ ಕೇಳಿದಾಗ, ಅಕ್ಬರ್ನ ಕಾಲದಲ್ಲಿ ಅದರ ಮುಖ್ಯಸ್ಥರಾಗಿದ್ದವರು ಯಾರು ಅಂತಂದ್ರೆ ಈ ಮಹಲ್ ಅಣಗ. ಇವಳಿಗೊಬ್ಬ ಮಗ ಇದ್ದ, ಅದಮ್ ಖಾನ್ ಜುಣತಾ ಅಂತೇಳಿ. ಆ ಅದಮ್ ಖಾನ್ ಜುಣತಾನನ್ನ ಹೇಗಾದರೂ ಮಾಡಿ ಮೊಘಲ ಸಿಂಹಾಸನದಲ್ಲಿ ಕೂಡಿಸ್ಬೇಕು ಅಂತೇಳಿ ಆಸೆ ಪಟ್ಟಿದ್ದಂಥ ಈ ಮಹಲ್ ಅಣಗ ಇವ ಅಕ್ಬರ್ನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಒಂದಿನ ಅಕ್ಬರ್ ಆ ಅದಮ್ ಖಾನ್ ಜುಣತಾನನ್ನ ಮಹಡಿ ಮೇಲಿಂದ ಕೆಳಗೆ ತಳ್ಳಿ ಕೊಂದು ಹಾಕಿಬಿಡ್ತಾನೆ. ಅದೆಲ್ಲ ದೊಡ್ಡ ಕತೆ ಇದೆ. ಹಾಗಾದ್ರಲ್ಲಿ ಕೇಳಿದಂಥ ಪ್ರಶ್ನೆ ಏನಾಗಿತ್ತು ಅಂತಂದರೆ, ಮೊಘಲ ಚಕ್ರವರ್ತಿಯಾಗಿ ಅಕ್ಬರ್ನಿಗೆ ಪಟ್ಟಾಭಿಷೇಕ ನಡೆದಂಥ ಸ್ಥಳ ಯಾವುದು ಅಂತ ಕೇಳಿದರೆ ಪಂಜಾಬಿನ ಕಲನೂರು ಈ ಅಕ್ಬರ್ನಿಗೆ ಪಟ್ಟಾಭಿಷೇಕವಾದಂಥ ಸ್ಥಳ ಆಗಿರುತ್ತದೆ. ಓಕೆ, ಎಸ್, ಇದು KS ಫಿಲ್ಮ್ಸ್ನಲ್ಲಿ ಕೇಳಾಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ನಾವೀಗ ಮತ್ತೆ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಓಕೆ, ಮೂರನೆಯ ಪ್ರಶ್ನೆ, ಹರ್ಟೋಗ್ ಸಮಿತಿ ವರದಿ ಈ ಪೈಕಿ ಯಾವುದಕ್ಕೆ ಸಂಬಂಧಿಸಿದೆ, ಅಥವಾ ಹರ್ಟೋಗ್ ಸಮಿತಿ ವರದಿಗೆ ಈ ಪೈಕಿ ಯಾವುದು ಸಂಬಂಧಿಸಿದೆ? ಎ, ಬ್ರಿಟಿಷ್ ಭಾರತದಲ್ಲಿ ಶಿಕ್ಷಣದ ಬೆಳವಣಿಗೆ ಮತ್ತು ಅದರ ಭವಿಷ್ಯದ ಅಂತಸತ್ವಗಳು. ಬಿ, ಮಾಂಟೆಗೊ ಜೇಮ್ಸ್ಬರ್ಡ್ ಸುಧಾರಣೆಯಲ್ಲಿರುವಂತೆ ದ್ವಿಮುಖ ಆಡಳಿತ ಜಾರಿ. ಸಿ, ಭಾರತದ ಲಕ್ಷಣಗಳನ್ನು ಭವಿಷ್ಯದ ರಾಜಕೀಯ ಸುಧಾರಣೆಗೆ ಸಂಬಂಧಿಸಿದಂತೆ ಮರುಪರಿಶೀಲನೆ. ಡಿ, ಶ್ರಮಿಕರು ಪ್ರಸ್ತುತ ಇರುವ ಸ್ಥಿತಿಗತಿಗಳ ಬಗೆಗೆ ವರದಿ ನೀಡುವುದು ಮತ್ತು ಶ್ರಮಿಕರ ಕಾನೂನು ಶಿಫಾರಸು ಮಾಡುವುದು ಅಂತ ಆಪ್ಷನ್ಸನ್ನು ಇಲ್ಲಿ ಕೊಡಿದ್ದಾರೆ. ಇಲ್ಲಿ ಕೇಳಿದ್ದೇನು ಅಂದರೆ ಹರ್ಟೋಗ ಸಮಿತಿ ಅಂತ ಇದೆ. ಹರ್ಟೋಗ ಸಮಿತಿ. ಓಕೆ, ಇಲ್ಲಿ ನಾವು ಒಂದಿಷ್ಟು ಸಮಿತಿಗಳನ್ನು ಅಥವಾ ವರದಿಗಳನ್ನು ನೋಡೋಣ. ಅದರೊಳಗೆ ಮೊದಲನೇದು ಬ್ರಿಟಿಷರ ಕಾಲದಲ್ಲಿ ಬಂದಂಥ ವರದಿಗಳಿವು. ಮೊದಲನೇದು 1835 ಅವಧಿಯಲ್ಲಿ, 1835 ಅವಧಿಯಲ್ಲಿ ಮೆಕಾಲೆ ವರದಿ ಅಂತ ಬರ್ತದೆ. ಮೆಕಾಲೆ ವರದಿ ಅಂತ ಬಂದಿತ್ತು. ಮುಖ್ಯವಾದಂಥದ್ದು ಇದು ಮೆಕಾಲೆ ವರದಿ. ಈ ಮೆಕಾಲೆ ವರದಿ ಏನು ಹೇಳ್ತು ಅಂತಂದರೆ, ಭಾರತದಲ್ಲಿ
ಇಂಗ್ಲಿಷ್ ಶಿಕ್ಷಣವನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತವ್ರು. ಈ ಮೆಕಾಲೆ ವರದಿಯನ್ನು ಆಧರಿಸಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತಕ್ಕಂಥ ವ್ಯಕ್ತಿ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಅಳವಡಿಸಿಕೊಂಡ. ಆದ್ದರಿಂದ ಆ ವ್ಯಕ್ತಿಯನ್ನು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಅಂತ ಕರಿಬೇಕು. ಹಾಗಾದರೆ ಈ ಮೆಕಾಲೆ ವರದಿಯು ಸಂಬಂಧಿಸಿದ್ದು ಯಾವುದಕ್ಕೆ ಅಂತಂದರೆ ಇದು ಇಂಗ್ಲಿಷ್ ಶಿಕ್ಷಣಕ್ಕೆ ಸಂಬಂಧಿಸಿದೆ. ಆಮೇಲೆ ಇದಾದ ನಂತರ ಇನ್ನೊಂದು ಬರ್ತದೆ, ಚಾರ್ಲ್ಸ್ ವುಡ್ ವರದಿ ಅಂತ. ಇದು ಡಾಲ್ಹೌಸಿಯ ಕಾಲದಲ್ಲಿ, ಇದನ್ನು ವುಡ್ಸ್ ಡಿಸ್ಪ್ಯಾಚ್ ಅಂತ ಕರೀತಾರೆ. ಚಾರ್ಲ್ಸ್ ವುಡ್ ವರದಿ, ವುಡ್ಸ್ ಡಿಸ್ಪ್ಯಾಚ್ ಅಂತ ಇದನ್ನು ಕರೆದರು. ಓಕೆ, ಎಸ್. ಈ ಚಾರ್ಲ್ಸ್ ವುಡ್ ವರದಿ ಯಾವಾಗ ಅಂದರೆ 1854 ಈ ಚಾರ್ಲ್ಸ್ ವುಡ್ ವರದಿ. ಓಕೆ, ಈ ಚಾರ್ಲ್ಸ್ ವುಡ್ ವರದಿಯಲ್ಲಿ ಅತಿ ಮುಖ್ಯವಾದಂಥ ಮೂರು ಅಂಶಗಳದಾವ. ಒಂದೇನಂದ್ರೆ ಭಾರತಕ್ಕೊಂದು ಶಿಕ್ಷಣ ಇಲಾಖೆಯನ್ನು ಸ್ಥಾಪನೆ ಮಾಡಬೇಕು, ಅಂತ ಹೇಳ್ತದ ಒಂದಿದು ಮುಖ್ಯವಾದದ್ದು. ಇದು ಎರಡನೇದು, ಇದು ಸಹಿತ ಮುಖ್ಯವಾದದ್ದು, ಕಲ್ಕತ್ತಾ, ಮದ್ರಾಸ್ ಹಾಗೂ ಬಾಂಬೆನಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ತದ. ಈ ಒಂದು ವರದಿಯನ್ನು, ಚಾರ್ಲ್ಸ್ ವುಡ್ ವರದಿಯನ್ನು ಆಧರಿಸಿ 1857 ಲಾರ್ಡ್ ಕ್ಯಾನಿಂಗ್ ಎಂಬಾತ ಈ ಮೂರು ಕಡೆಗೆ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದ. ವರದಿಯ ಬಂದದ್ದು 1854, ಈ ವಿಶ್ವವಿದ್ಯಾಲಯ ಸ್ಥಾಪನೆಯಾದ್ದು 1857 ಅವಧಿಯಲ್ಲಿ ಲಾರ್ಡ್ ಕ್ಯಾನಿಂಗ್ ಸ್ಥಾಪನೆ ಮಾಡಿದ. ಇನ್ನೊಂದು, ಪ್ರತಿ ಜಿಲ್ಲೆಗೊಬ್ಬ ಜಿಲ್ಲಾ ಶಿಕ್ಷಣಾಧಿಕಾರಿಯನ್ನು ನೇಮಕ ಮಾಡಬೇಕು. ಇದೊಂದು ಅಂಶ. ಇನ್ನೊಂದು, ಐ ಸಿ ಎಸ್ ಪರೀಕ್ಷೆಯನ್ನು ಬರೆಯಲು ಭಾರತೀಯರಿಗೆ ಅವಕಾಶವನ್ನು ಕಲ್ಪಿಸಬೇಕು ಅಂತೇಳಿ ಇದು ವರದಿಯನ್ನು ಕೊಟ್ಟಿತ್ತು. ಆದರೆ ಐ ಸಿ ಎಸ್ ಪರೀಕ್ಷೆಯನ್ನು ಬರೆಯಲು ಭಾರತೀಯರಿಗೆ ಅವಕಾಶವನ್ನು ಕಲ್ಪಿಸಿದ್ದು ಈ 1854, ಈ ವರದಿಯನ್ನು ಆಧರಿಸಿ 1861 ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ನ ಬರ್ತದೆ, ಆವಾಗ ಭಾರತೀಯರಿಗೆ ಐ ಸಿ ಎಸ್ ಪರೀಕ್ಷೆಯನ್ನು ಬರೆಯಲು ಅವಕಾಶ ಕಲ್ಪಿಸಲಾಯಿತು. ಅದಕ್ಕೆ ಈ ವುಡ್ಸ್ ಡಿಸ್ಪ್ಯಾಚ್ ಅಥವಾ ವುಡ್ಸ್ ವರದಿಯನ್ನು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಅಂತ ಕರಿತೀವಿ. ಭಾರತದಲ್ಲಿ ಪಾಶ್ಚಿಮಾತ್ಯ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಅಂತ ಇದನ್ನು ನಾವು ಕರೆತಿರ್ತೀವಿ. ನೆನ್ಪಿಟ್ಟುಕೊಳ್ಬೇಕಿದು ಮುಖ್ಯವಾಗಿರತಕ್ಕಂಥದ್ದು ಇದೊಂದು ವರದಿ. ಇನ್ನಿದಾದ ನಂತರ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು 1882 ಲಾರ್ಡ್ ರಿಪ್ಪನ್ನ ಕಾಲದೊಳಗೆ ಒಂದು ಹಂಟರ್ ಆಯೋಗ ಅಂತ ರಚನೆ ಆಗ್ತದೆ. ಇದರ ಮುಖ್ಯಸ್ಥ ವಿಲಿಯಂ ವಿಲ್ಸನ್ ಹಂಟರ್ ಅಂತಕ್ಕಂಥ ವ್ಯಕ್ತಿಯ ನೇತೃತ್ವದೊಳಗೆ ಹಂಟರ್ ಆಯೋಗ ರಚನೆ ಆಗಿತ್ತು. ಈ ಹಂಟರ್ ಆಯೋಗವು ಸಹಿತ ಸಂಬಂಧಿಸಿದ್ದು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣಕ್ಕೆ ಹಂಟರ್ ಆಯೋಗ ಅಂತೇಳಿ. ಇನ್ನು ಇದರ ನಂತರ 1902 ಇನ್ನೊಂದು ಆಯೋಗ ರಚನೆ ಆಗ್ತದೆ, ಅದನ್ನು ರ್ಯಾಲೆ ಆಯೋಗ ಅಂತ ಕರೀತಾರೆ. ನೆನ್ಪಿಟ್ಟುಕೊಳ್ರಿ, ರ್ಯಾಲೆ ಆಯೋಗ ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಆಯೋಗ. ನಂತರ 1917 ಮತ್ತೊಂದು ಆಯೋಗ ರಚನೆ ಆಗ್ತದೆ, ಶ್ಯಾಡ್ಲರ್ ಆಯೋಗ ಅಂತ ರಚನೆ ಆಗ್ತದೆ. ಈ ಶ್ಯಾಡ್ಲರ್ ಆಯೋಗ ರಚನೆಯಾದಾಗ ಇದ್ದಂಥ ವೈಸ್ರಾಯ್ ಲಾರ್ಡ್ ಜೇಮ್ಸ್ಫರ್ಡ್ ಅಂತ ಇದ್ದ. ಇದು ಭಾರತದಲ್ಲಿನ ವಿಶ್ವವಿದ್ಯಾಲಯಗಳ ಸುಧಾರಣೆಗೆ ಸಂಬಂಧಿಸಿದಂಥ ಆಯೋಗ. ಇನ್ನು ಇದ್ದಾಗ ಲಾರ್ಡ್ ಕರ್ಜನ್ ಅಂತಕ್ಕಂಥ ವ್ಯಕ್ತಿ ಇರ್ತಾನೆ, ಲಾರ್ಡ್ ಕರ್ಜನ್ ಅಂತೇಳಿ. ಇನ್ನು ನಂತರ ಇನ್ನೊಂದು ಮುಖ್ಯವಾದದ್ದು 1929 ಬರ್ತದೆ, ಅದು ಹರ್ಟೋಗ್ ಕಮಿಟಿ ಅಂತ ಬರ್ತದೆ, ಅಥವಾ ಇದು ಹರ್ಟೋಗ್ ಸಮಿತಿ ಅಂತ, ಹರ್ಟೋಗ್ ಆಯೋಗ ಅಂತ ಬರ್ತದೆ. ಇದು ಸಹಿತ ಶಿಕ್ಷಣಕ್ಕೆ ಸಂಬಂಧಿಸಿದ್ದಾಗಿತ್ತು. ಈ ಹರ್ಟೋಗ್ ಸಮಿತಿಯು ವರದಿಯನ್ನು ಕೊಟ್ಟಾಗ ಇದ್ದಂಥ ವೈಸ್ರಾಯ್ ಲಾರ್ಡ್ ಇರ್ವಿನ್ ಅಂತೇಳಿ ಇದು ಸಂಬಂಧಿಸಿದ್ದನ್ನು ಹೇಳಿದೆ, ಶಿಕ್ಷಣಕ್ಕೆ ಸಂಬಂಧಿಸಿದ್ದು ಅಂತ. ಇದು ಶಿಕ್ಷಣಕ್ಕೆ ಸಂಬಂಧಿಸಿರತಕ್ಕಂಥ ಒಂದು ಆಯೋಗ. ನಾನು ಇಲ್ಲೇನು ಒಂದಿಷ್ಟು ಆಯೋಗಗಳನ್ನು ಹೇಳ್ತಾ ಬಂದೋ,
ಇವೆಲ್ಲವೂ ಸಹಿತ ಬ್ರಿಟಿಷರ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥ ಶೈಕ್ಷಣಿಕ ಆಯೋಗಗಳು ಆಗಿರ್ತವೆ. ಇಲ್ಲಿ ಕೇಳಿದಂಥ ಪ್ರಶ್ನೆ ಯಾವುದದ ಅಂದ್ರೆ ಹರ್ಟೋಗ ಸಮಿತಿ ಅಥವಾ ಹರ್ಟೋಗ ಆಯೋಗದ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು. ಆ ಕ್ವಶನ್ ನೀವು ಆಪ್ಷನ್ಸ್ ಅನ್ನು ನೋಡ್ರಿ, ಅದರಲ್ಲಿ ಎ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಇದು ಭಾರತದ ಭವಿಷ್ಯದ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು ಅಂತೇಳಿ. ನಾವು ಒಂದು ಹೇಳೋ ಸಲುವಾಗಿ ಇವು ಮುಖ್ಯವಾದಂತ ಎಲ್ಲ ಸಮಿತಿ ಮತ್ತು ಆಯೋಗಗಳ ಬಗ್ಗೆ ಹೇಳಬೇಕಾಯ್ತು. ಇಲ್ಲಿ ಇದಂತೂ ನಿಮಗೆಲ್ಲ ಗೊತ್ತಿದೆ, ಇಂಗ್ಲಿಷ್ ಶಿಕ್ಷಣಕ್ಕೆ ಮೊದಲಿಗೆ ಅವಕಾಶವನ್ನು ಕಲ್ಪಿಸಿದ್ದು ಅಂತೇಳಿ. ಇನ್ನು ಇವು ನಾಲ್ಕು ಅಂಶಗಳದಾವೆ, ನಾಲ್ಕು ಅಂಶಗಳನ್ನು ಎಕ್ಸಾಮ್ನ ಕೇಳ್ತಿರ್ತಾರೆ ಕ್ವಶನ್ ಅನ್ನು. ಯಾವುದು ಅಂತಂದ್ರೆ ವುಡ್ಸ್ ಡಿಸ್ಪ್ಯಾಚ್ನಲ್ಲಿ ಭಾರತಕ್ಕೊಂದು ಶಿಕ್ಷಣ ಇಲಾಖೆ ಸ್ಥಾಪನೆ ಆಗಬೇಕು, ಆಮೇಲೆ ಕಲ್ಕತ್ತಾ ಮದ್ರಾಸ್ ಬಾಂಬೆನಲ್ಲಿ ಯೂನಿವರ್ಸಿಟಿ ಸ್ಥಾಪನೆ ಆಗಬೇಕು. ಆದರೆ ಯೂನಿವರ್ಸಿಟಿ ಸ್ಥಾಪನೆ ಮಾಡಿದನು ಲಾರ್ಡ್ ಕ್ಯಾನಿಂಗ್ 1857 ಅಂತಕ್ಕಂಥ ಅಂಶ ನಿಮಗೆ ಗೊತ್ತಿರಬೇಕಾಗ್ತದೆ. ಅದಾದ ನಂತರ ಜಿಲ್ಲೆಗೊಬ್ಬ ಶಿಕ್ಷಣಾಧಿಕಾರಿ ನೇಮಕ ಆಗಬೇಕು, ಆಮೇಲೆ ICS ಪರೀಕ್ಷೆಯನ್ನು ಬರೆಯಲು ಭಾರತೀಯರಿಗೆ ಅವಕಾಶ ಕೊಡಬೇಕಂತಿತ್ತು. ಅದಕ್ಕೆ ಈ ವುಡ್ಸ್ ಡಿಸ್ಪ್ಯಾಚನ್ನು ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ಅಥವಾ ಭಾರತದಲ್ಲಿ ಉನ್ನತ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಅಂತ ಕರಿಬೇಕು, ಭಾರತದಲ್ಲಿ ಉನ್ನತ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್. ಇನ್ನು 1882 ಹಂಟರ್ ಆಯೋಗ ಅಂತ ರಚನೆ ಆಯಿತು, ಇದು ಶೈಕ್ಷಣಿಕ ಆಯೋಗ. ನೆನ್ಪಿಟ್ಕೊಳ್ರಿ, 1919 ಒಂದು ಆಯೋಗ ರಚನೆ ಆಗಿತ್ತು, ಹಂಟರ್ ಆಯೋಗ. ಈ ಹಂಟರ್ ಆಯೋಗದ ಮುಖ್ಯಸ್ಥ ಜಾನ್ ಹಂಟರ್ ಅಂತ ಇರ್ತಾನೆ, ಜಾನ್ ಹಂಟರ್. ಬಹಳ ಇಂಪಾರ್ಟೆಂಟ್ ಇದು, ಗೊಂದಲ ಮಾಡ್ಕೊಳಕ್ ಹೋಗ್ಬಿಡ್ರಿ. 1882 ರಚನೆಯಾದ ಹಂಟರ್ ಆಯೋಗ ವಿಲಿಯಂ ವಿಲ್ಸನ್ ಹಂಟರ್ ನೇತೃತ್ವದಲ್ಲಿ, ಅದು ಶೈಕ್ಷಣಿಕ ಆಯೋಗ ಆಗಿತ್ತು. ಆದರೆ 1919 ರಚನೆ ಅಂತ ಹಂಟರ್ ಆಯೋಗ, ಈ ಹಂಟರ್ ಆಯೋಗದಲ್ಲಿ 18 ಸದಸ್ಯರಿದ್ದರು. 18 3 ಭಾರತೀಯರಿದ್ದರು, ಚಿಮನ್ಲಾಲ್ ಸೆಟಲ್ವಾಡ್ ಅವರೆಲ್ಲ ಇರ್ತಾರೆ, 3 ಭಾರತೀಯರಿದ್ದರು. ಈ ಹಂಟರ್ ಆಯೋಗ ಸಂಬಂಧಿಸಿದ್ದು ಯಾವುದಕ್ಕೆ ಅಂತಂದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಸಂಬಂಧಿಸಿದೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಸಂಬಂಧಿಸಿರುವುದು. ಆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ವರದಿಯನ್ನು ಕೊಡಲು 1919 ರಚನೆ ಆಗಿತ್ತು. ಈ ಹಂಟರ್ ಆಯೋಗಕ್ಕೂ ಮತ್ತು ಇದಕ್ಕೆ ವ್ಯತ್ಯಾಸ ಗೊತ್ತಾಯ್ತಲ್ಲ. ಇನ್ನು ಈ ಪ್ರಥಮ ಶೈಕ್ಷಣಿಕ ಆಯೋಗವು ರಚನೆಯಾದಾಗ ಇದ್ದಂಥ ಬ್ರಿಟಿಷ್ ವೈಸ್ರಾಯ್ ಯಾರು ಅಂತ ಕೇಳಿದಾಗ ಲಾರ್ಡ್ ರಿಫನ್ ಅಂತಕ್ಕಂಥ ವ್ಯಕ್ತಿ ಇರ್ತಾನೆ, ಲಾರ್ಡ್ ರಿಫನ್. ಇನ್ನಾಮೇಲೆ ಇಲ್ಲೊಂದು ಹೇಳಿದೆ, ರ್ಯಾಲೆ ಆಯೋಗ, ಈ ಟೈಮ್ನಾಗ ಕರ್ಜನ್ ಇದ್ದ. ಇನ್ನಾಮೇಲೆ ಶ್ಯಾಡ್ಲರ್ ಆಯೋಗ ಅಂತ ಬರ್ತದೆ, ವಿಶ್ವವಿದ್ಯಾಲಯ ಸುಧಾರಣೆ ಬಗ್ಗೆ, ಈ ಟೈಮ್ನಾಗ ಲಾರ್ಡ್ ಜೇಮ್ಸ್ಬರ್ಡ್ ಅಂತಕ್ಕಂಥ ವ್ಯಕ್ತಿ ಇರ್ತಾನೆ, ಲಾರ್ಡ್ ಜೇಮ್ಸ್ಬರ್ಡ್ ಅಂತ ವ್ಯಕ್ತಿ ಇದ್ದ. ಆಮೇಲೆ ಇಲ್ಲಿ ಮತ್ತೊಂದು ಹೇಳಿದ ಹರ್ಟೋ ಕಮಿಟಿ ಅಂತ ಇರ್ವಿನ್ ಇದ್ದ. ಈ ಹಂಟರ್ ಆಯೋಗಗಳು ಬಂದಾಗ ಸಹಿತ ಇದ್ದಂಥ ವ್ಯಕ್ತಿ ಲಾರ್ಡ್ ಜೇಮ್ಸ್ಬರ್ಡ್ ಅಂತೇಳಿ. ಇವು ಭಾರತದಲ್ಲಿ ಬ್ರಿಟಿಷರ ಆಡಳಿತಾವಧಿಯಲ್ಲಿ ರಚನೆಯಾಗಿರ್ತಕ್ಕಂಥ ಶೈಕ್ಷಣಿಕ ಆಯೋಗಗಳು ಆಗಿರ್ತವೆ. ಆತ್ಮೀಯ ವೀಕ್ಷಕರೇ, ಇಲ್ಲಿ ಪ್ರಶ್ನೆ ಕೇಳಿದ್ದು ಯಾವುದಪ್ಪ ಅಂತಂದ್ರೆ ಹರ್ಟೋ ಸಮಿತಿಯ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ, ಅದನ್ನು ನೀವು ಚೆನ್ನಾಗಿ ನೆನ್ಪಿಟ್ಟುಕೊಳ್ಬೇಕು. ಅದಲ್ಲದೆ ಇವುಗಳನ್ನು ಸಹಿತ ಮತ್ತೆ ಕೇಳ್ತಕ್ಕಂಥ ಸಾಧ್ಯತೆ ಇರೋದ್ರಿಂದಾಗಿ ಇದನ್ನು ಸಹಿತ ನೀವು ನೋಡಬೇಕು. ನಾನು ಮತ್ತೆ ಮುಂದೆ ಮತ್ತೊಮ್ಮೆ ಇತಿಹಾಸ ಪ್ರಶ್ನೆಗಳು ಬರ್ತವೆ, ಅಲ್ಲಿ FDSDA ಅಲ್ಲಿ ಬಂದಾಗ ಇನ್ನೊಂದಿಷ್ಟು ಬರ ಪರಿಹಾರ ಆಯೋಗಗಳಿದಾವೆ, ಆಮೇಲೆ ಕರೆನ್ಸಿ ನೋಟಿಗೆ ಸಂಬಂಧಿಸಿರ್ತಕ್ಕಂಥ ಯಂಗಿಲ್ಟನ್ ಕಮಿಟಿ ಎಲ್ಲ, ಮುದ್ದಿಬಾನ್ ಕಮಿಟಿ ಅಂತೆಲ್ಲ ಬರ್ತಾವೆ, ಅವೆಲ್ಲವುಗಳನ್ನು ಆ ಸಮಯದಲ್ಲಿ ನೋಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಸ್, ಇಲ್ಲಿವರೆಗೆ ನಾವು 3 ಪ್ರಶ್ನೆಗಳನ್ನು ನೋಡಿದ್ವಿ. ಆತ್ಮೀಯ ವೀಕ್ಷಕರೇ, ಕೊಳ್ಳಬಹುದು ಕಟ್ಟಿಕೊಳ್ಳಬಹುದು ದುಬಾರಿ ವಾಚನ್ನು, ಆದರೆ ಕೊಳ್ಳಲಾಗುವುದಿಲ್ಲ ಕಟ್ಟಲಾಗುವುದಿಲ್ಲ ಸಮಯವನ್ನು ಅಂತ ಒಂದು ಮಾತು ಹೇಳ್ತಾರೆ. ಅಂದರೆ ನಾವು ದುಬಾರಿ ವಾಚನ್ನು ಕೊಂಡ್ಕೊಳ್ಬೋದು, ದುಬಾರಿ ವಾಚನ್ನು ಕಟ್ಕೊಳ್ಬೋದು, ಆದರೆ ಸಮಯವನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ, ಸಮಯವನ್ನು ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಹೇಳ್ತಾರೆ, ಸಮಯ ಎಂದರೇನು ಅಂತ ಕೇಳಿದಾಗ, ಸಮಯ ಎಂದರೆ ನಾವು ಕೆಲಸ ಮಾಡುವ ಸಮಯದಲ್ಲಿ ಅತೀ ವೇಗವಾಗಿಯೂ, ಆದರೆ ಖಾಲಿ ಕುಳಿತಾಗ ಅತಿ ನಿಧಾನವಾಗಿ ಸಾಗುವುದೇ ಸಮಯ ಅಂತೇಳಿ. ನಾವೇನಾದರೂ ಕೆಲಸ ಮಾಡ್ತಿರಬೇಕು, ಆಸಕ್ತಿಕರವಾದ ಕೆಲಸ ಇದ್ದರೆ ಸಮಯ ಹೆಂಗೆ ಹೋಯಿತು ಅಂತ ಗೊತ್ತಾಗಲ್ಲ. ಆದರೆ ಯಾರಿಗಾಗಿ ಆದರೂ ಕಾಯ್ತಿರಬೇಕು ಅಥವಾ ಯಾವುದೋ ಕೆಲಸಕ್ಕಾಗಿ ಸಮಯಕ್ಕೆ ಕಾಯ್ತಿರಬೇಕು, ಕಾಯ್ತಿದ್ರೆ ಆವಾಗ ಸಮಯ ಒಟ್ಟು ಹೋದ್ದ ಗೊತ್ತಾಗಲ್ಲ. ಯಾಕೆ ನಾನು ಸ್ಟಾರ್ಟಿಂಗ್ ಇದೊಂದು ಮಾತನ್ನು ನಿಮ್ಗೆ ಹೇಳಿದೆ ಅಂತಂದರೆ, ಹೇಳೋದಕ್ಕೊಂದು ಕಾರಣ ಇದೆ. ಸುಮಾರು 18 ವಿಡಿಯೋಗಳನ್ನು, ಇದು 18 ವಿಡಿಯೋ ಇಲ್ಲಿ ತನಕ ಕೊಟ್ಟಿದ್ದೀವಿ. ಈ 18 ವಿಡಿಯೋಗಳಲ್ಲಿ ಅತಿ ದೊಡ್ಡ ವಿಡಿಯೋ ಅಂದರೆ 1 ತಾಸು 4 ನಿಮಿಷ ಇದೆ. ಅತಿ ಚಿಕ್ಕ ವಿಡಿಯೋ ಅಂತಂದ್ರೆ 45 ಇದೆ, ಅದಕ್ಕಿಂತ ಸಣ್ಣ ವಿಡಿಯೋಗಳನ್ನು ಮಾಡಿಲ್ಲ. ಪ್ರತಿಯೊಂದು ವಿಡಿಯೋದಲ್ಲಿ ಸರಾಸರಿ 10 ಪ್ರಶ್ನೆಗಳು ಅಂದರೆ 18 ವಿಡಿಯೋ 180 ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀವಿ. ಕಡಿಮೆ ಅಂದರೆ 180 ಆಗ್ಯಾವ, ಸರಿ ಸುಮಾರು 200 ಪ್ರಶ್ನೆ ಆಗ್ಯಾವ ಅಂತ ಅಂದ್ಕೊಳ್ಳೋಣ.
ಈ 200 ಪ್ರಶ್ನೆಗಳನ್ನು ನಾವು ವಿವರಣಾತ್ಮಕವಾಗಿ ವಿಶ್ಲೇಷಣೆ ಮಾಡುವ ಅವಧಿಯಲ್ಲಿ ಅದು ಇದು ಹೇಳಿ ಸಮಯ ವ್ಯರ್ಥ ಮಾಡಿದರೆ ಇದನ್ನು ನಾವು 18 ತಾಸು ಹೇಳೋದ್ರ ಬದಲು 36 ತಾಸು ಹೇಳಿದ್ರು ಸಹಿತ ಮುಗಿತಿರಲಿಲ್ಲ. ನಾವು ಒಂದು ಪ್ರಶ್ನೆ ಮುಗಿದ ತಕ್ಷಣ ನೇರವಾಗಿ ಮತ್ತೆ ಮುಂದಿನ ಪ್ರಶ್ನೆಯನ್ನು ನೋಡಿದ್ವಿ, ಅದು ಮುಗಿದ ತಕ್ಷಣ ಮತ್ತೆ ಮುಂದಿನ ಪ್ರಶ್ನೆ ನೋಡಿದ್ವಿ. ಒಂದು ಪ್ರಶ್ನೆಯನ್ನು ವಿಶ್ಲೇಷಣೆಯನ್ನು ಮಾಡಿದ ನಂತರ ಮುಂದಿನ ಪ್ರಶ್ನೆ ವಿಶ್ಲೇಷಣೆ ಆಗಬೇಕಂದ್ರೆ ನಡುವೆ ಗ್ಯಾಪ್ ಬಹಳ ಅಂದರೆ ಒಂದು 15-20 ಸೆಕೆಂಡ್ ಇರ್ಬೋದು. ಎಲ್ಲೂ ಸಹಿತ ಸಮಯವನ್ನು ವ್ಯರ್ಥ ಮಾಡೋದಕ್ಕೆ ಹೋಗಿಲ್ಲ. ಅದಕ್ಕನ ಸಮಯದ ಬಗ್ಗೆ ನಿಮ್ಗೆ ಹೇಳಿದೆ, ಅದು ಸಮಯ ವ್ಯರ್ಥ ಆಗಬಾರ್ದು. ಒಂದು ತಾಸು ನೀವು ಈ ವಿಡಿಯೋ ನೋಡೋದಕ್ಕೆ ಮೀಸಲಿಟ್ಟಿದ್ದೀರಿ ಅಂತಂದ್ರೆ ಒಂದು ತಾಸು ನೀವು ಜೀವನದ ಒಂದು ತಾಸನ್ನ ವಿಡಿಯೋ ನೀಡೋದಕ್ಕೆ ಮೀಸಲಿಟ್ಟಿದ್ದೀರಿ ಅಂದ್ರೆ ಅಷ್ಟು ನಂಬಿಕೆ ಇಟ್ಟು ನೋಡಕತ್ತೀರಿ. ಆ ನಂಬಿಕೆಗೆ ದ್ರೋಹ ಬಗಿಬಾರದು ಅನ್ನೋ ಕಾರಣಕ್ಕಾಗಿ ಸಮಯವನ್ನ ವ್ಯರ್ಥ ಮಾಡದೆ ನಾವು ಮುಂದುವರೆದಿದ್ದೀವಿ. ಅದೇ ರೀತಿ ಇನ್ನೊಂದು, ನಾನು ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿದ್ದೆ ಯಾವಾಗಂದ್ರೆ ಜುಲೈ 12 ಏನು ಹೇಳಿದ್ದೆ ಅಂತಂದ್ರೆ ನಾವು ಏನು ಹೇಳ್ತಿದ್ದೀವೋ ಅದರಂತೆ ಎಲ್ಲವನ್ನ ನಿಮ್ಗೆ ಹೇಳ್ಕೊಡ್ತೀವಿ, ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ವಿ. ಹಿಸ್ಟ್ರಿ ಕ್ವೆಶನ್ ಅನ್ನು ಸಂಪೂರ್ಣವಾಗಿ ಮುಗಿಸ್ತೀವಿ ಅಂತ ಹೇಳಿದ್ವಿ. ನಾವು ಇವತ್ತು ನುಡಿದಂತೆ ನಡೆದಿದ್ದೇವೆ, ಏನು ಹೇಳಿದ್ವಿ ನಾವು ಹೇಳಿದ್ದನ್ನು ಮುಗಿಸ್ಕೊಡ್ತೀವಿ ಅಂತೇಳಿ ಇವತ್ತಿಗೆಲ್ಲ ಕ್ವಶನ್ಸ್ ಮುಗಿತಾವೆ. ಆದರೆ ಇನ್ನೂ ಒಂದು 7-8 ಇತಿಹಾಸದ ಪ್ರಶ್ನೆ ಉಳ್ಕೊಂಡಿದ್ದಾವೆ, ಉದ್ದೇಶಪೂರ್ವಕವಾಗಿ ನಾವು ಅವುಗಳನ್ನ ಉಳಿಸಿದ್ದೀನಿ. ಅವು ಉಳಿಸಿದಾವ ಅಂದ್ರೆ ಉಳಿಯಂಗಿಲ್ಲ, ಎಲ್ಲ ಒಂದು ಕಡೆ ಅವುಗಳನ್ನ ಹೇಳ್ತೀನಿ, ಅಥವಾ ಈಗಾಗಲೇ ಎಲ್ಲೋ ಯಾವುದೋ ಒಂದು ಕಡೆ ಅದನ್ನ ಹೇಳಿದ್ದೀನಿ ಅಂತ ಅರ್ಥ. ಓಕೆ, ಎಸ್, ನಾವು ಸುಳ್ಳು ಭರವಸೆಯನ್ನು ಕೊಡಲ್ಲ. ಒಂದು ಕೊಟ್ಟಿವ ಭರವಸೆ ಅಂತಂದ್ರೆ ಆ ಭರವಸೆ ಈಡೇರೋವರೆಗೂ ಯಾವುದೇ ಕಾರಣಕ್ಕೂ ನಾವು ಹಿಂಜರಿಯಂಗಿಲ್ಲ. ಇದು ಒಂದು ಅಂಶ ನೀವೆಲ್ಲ ನೆನ್ಪಿಟ್ಕೊಳ್ಬೇಕು. ಓಕೆ, ಇನ್ನು ಎರಡನೇದು ಏನು ಅಂತಂದರೆ ಇವತ್ತು ಇವತ್ತು ಗುರುವಾರ ಇರಲಿ, ನಾಳೆ ಒಂದಿನ ನಾವು ವಿಡಿಯೋ ಕ್ಲಾಸನ್ನು ಮಾಡಲ್ಲ. ನಾಡ್ದಿಂದ ಮತ್ತೆ ನಿಮ್ಮ KAS ಆಗಿರ್ಬೋದು, PSI ಆಗಿರ್ಬೋದು, SDA, FDA, ಪೊಲೀಸ್ ಕಾನ್ಸ್ಟೇಬಲ್, ಈ ಎಲ್ಲ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂಥ ಕ್ಲಾಸು ಪ್ರತಿದಿನ 9 ಗಂಟೆಯಿಂದ 10 ಗಂಟೆವರೆಗೆ ಇರುತ್ತದೆ. ಅಲ್ಲಿ ನಿಮ್ಮ ಸಮಯ ವ್ಯರ್ಥ ಆಗಲಾರದ ಹಾಗೆ ಮತ್ತೆ ನಾವು ಹೆಚ್ಚಿನ ವಿಷಯಗಳನ್ನು ಕೊಡ್ತೀವಿ. ನೀವು ಒಂದು ತಾಸು ಕ್ಲಾಸ್ 60 ನಿಮಿಷ ನೋಡಿದ್ರೆ ನೀವು 60ರಿಂದ 100 ಹೊಸ ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದ್ದರೆ ಮಾತ್ರ ಆ ಕ್ಲಾಸನ್ನು ನೋಡಬೇಕು. ಇಲ್ಲಾಂದ್ರೆ ಅದನ್ನು ನೋಡಿಯೂ ಸಹಿತ ವೇಸ್ಟು. ತಾಸು 2 ತಾಸು ಗಂಟಲೆ ನೀವು ಸಮಯವನ್ನು ವ್ಯರ್ಥ ಮಾಡಿದಿರಿ ಅಂತಂದರೆ ನೀವು ಅಲ್ಲಿ 15-20 ಪಾಯಿಂಟ್ಸನ್ನು ಹೊಸದು ಪಡ್ಕೊಳ್ಳೋಕ್ಕಾಗಲ್ಲ ಅಂತಂದ್ರೆ ನೋಡಿ ವ್ಯರ್ಥ ಆಗ್ತದೆ. ಈಗ ನೋಡ್ರಿ, ಒಂದು ತಾಸು ನೀವು ವ್ಯರ್ಥ ಮಾಡಿದಿರಿ ಸಮಯ ಅಂದ್ರೆ ಒಂದು ತಾಸು ನೀವು ನಿಮ್ಮ ಸಾವಿನ ಕಡೆಗೆ ಹೊರಟಿದಿರಿ, ಒಂದು ತಾಸು ನೀವು ಎಕ್ಸಾಮ್ ಕಡೆಗೆ ಹೊರಟಿದಿರಿ, ಅದು ವ್ಯರ್ಥ ಆಗಬಾರ್ದು. ಆ ರೀತಿ ವಿಷಯವನ್ನು ನಾವು ನಿಮಗೆ ಕಟ್ಟಿಕೊಡ್ತೀವಿ. ಇದು ಎರಡನೇ ಅಂಶ. ಇನ್ನು ಮೂರನೇದು, ನೀವು ಒಂದು ಮಾತು ಹೇಳ್ತಾರೆ, ಒಂದು ವಾಡಿಕೆ ಏನಿದೆ ಅಂತಂದ್ರೆ ಕರೆಯದೆ ಬರೋಣನ್ನ ಬರೆಯದೆ ಓದೋಣನ್ನ ಕರೆದು ಕೆರದಿಂದ ಹೊಡೆಯಂದ ಸರ್ವಜ್ಞ ಅಂತ. ಅದನ್ನ ನಾವು ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ವಿ. ಕರೆಯದೆ ಬರೋಣನ್ನ ಬರೆಯದೆ ಓದೋಣನ್ನ ಕರೆದು ಕೆರದಿಂದ ಹೊಡೆಯಂದ ಸರ್ವಜ್ಞ ಅಂತ ಹೇಳ್ತಾರೆ. ಅಂದರೆ ನೀವು ಏನು ವಿಡಿಯೋಗಳನ್ನು ನೋಡಿದಿರೋ, ಎಷ್ಟು ಜನ ನೋಟ್ಸ್ ಮಾಡ್ಕೊಂಡಿರಿ ಅಂತ ನನಗೆ ಗೊತ್ತಿಲ್ಲ. ಆದರೆ ನೀವೇನಾದರೂ ಈ 18 ಬುದ್ಧನೊಂದು ಸೇರಿದ್ರೆ 19, ಈ 19 ವಿಡಿಯೋಗಳಿರ್ತಕ್ಕಂಥ ಅಷ್ಟು ಅಂಶಗಳನ್ನು ನೀವು ನೋಟ್ಸ್ ಮಾಡ್ಕೊಂಡಿದ್ದೀರಿ ಅಂತಂದರೆ ನೀವು ಮುಂದೆ ಯಾವುದೇ PC, PSI, SDA, FDA, KS ಯಾವುದೇ ಎಕ್ಸಾಮನ್ನು ಬರೆದಾಗ ಅಲ್ಲಿ ಎಷ್ಟು ಪ್ರಶ್ನೆಗಳು ಬರ್ತಾವೆ ಅಂತ ಹೇಳಲ್ಲ. ಬಟ್ ಎಕ್ಸಾಮ್ ಮುಗಿದ ಮಾರನೇ ದಿನ, ಎಕ್ಸಾಮ್ ಮುಗಿದ ದಿನ ನೀವೇ ಬಂದು ನನಗೆ ಹೇಳಬೇಕು. ಇನ್ನು ಒಂದಿಷ್ಟು ಮಂದಿ ಪ್ರಶ್ನೆ KS ಪರೀಕ್ಷೆಯಲ್ಲಿ ಒಮ್ಮೆ ಕೇಳಲಾದಂಥ ಪ್ರಶ್ನೆಗಳನ್ನು ಮತ್ತೆ ಕೇಳ್ತಾರಾ, ರಿಪೀಟ್ ಆಗ್ತಾವಾ ಅಂತ ಒಂದಿಷ್ಟು ಮಂದಿ ನನಗೆ ಕೇಳಿದರು. ಓಕೆ, ನೆನ್ಪಿಟ್ಕೊಳ್ರಿ, KS ಪ್ರಶ್ನೆ ಏನು ಕೇಳ್ಯಾರಪ್ಪ, ಇಲ್ಲೊಂದು ಇದ್ರ ಬಗ್ಗೆ ಕೇಳಿದ್ದಾರೆ, ಯಾವುದು ಹಾರ್ಟೋ ಕಮಿಟಿ ಬಗ್ಗೆ ಕೇಳಿದ್ದಾರೆ. ನಾ ಯಾವ್ದು ಹೇಳಿದೆ ಅದ್ರ ಜೊತೆಗೆ ಎಲ್ಲ ಕಮಿಟಿ ಹೇಳಿದೆ. ಇವತ್ತಿದ್ದನ್ನ ಕೇಳ್ಯಾರ, ನಾಳೆದನ್ನ ಕೇಳ್ತಾರ, ನಾಡಿದ್ದನ್ನ ಕೇಳ್ತಾರ. ನಾವು ವಿಷಯವನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು 360 ಎಂಗಲ್ನಲ್ಲಿ ಸುತ್ತಮುತ್ತಲ ಎಲ್ಲ ವಿಷಯಗಳನ್ನು ಒಂದು ಕಡೆ ಕ್ರೋಢೀಕರಿಸ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲ ಎಕ್ಸಾಮ್ಗೆ ಅನುಕೂಲ ಆಗಲಿ. ಇವತ್ತು ಇದನ್ನು ಕೇಳಿದ್ರೆ ಅದಕ್ಕೆ ರಿಲೇಟೆಡ್ ಕ್ವಶನ್ ನಾಳೆ ಅದು ಬರ್ಬೋದು, ಅದನ್ನೂ ಸಹಿತ ಹೇಳ್ತಾ ಇದ್ದೀವಿ. ಅದರ ಸಲುವಾಗಿ ಇಲ್ಲೇನು ನಾವು 18 ವಿಡಿಯೋಗಳನ್ನು ಕೊಟ್ಟಿದ್ದೀವಿ, ಎಲ್ಲವೂ ಸಹಿತ ಎಕ್ಸಾಮ್ಗೆ ಹೆಲ್ಪ್ ಆಗ್ತಕ್ಕಂಥವು. ನೀವು ಒಮ್ಮೆ ಹಳೆ ವಿಡಿಯೋಗಳಿರ್ತಕ್ಕಂಥ ಕ್ವಶನ್ಸನ್ನು ನೋಡ್ಕೊಂಡು ಬರ್ರಿ. ನಾವು ಎಷ್ಟು ಕ್ವಶನ್ಗೆ ಉತ್ತರವನ್ನು ಕಂಡುಕೊಂಡಿದ್ದೀವಿ, ಎಷ್ಟು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ವಿಷಯಗಳನ್ನು ಪಡ್ಕೊಂಡಿದ್ದೀವಿ ಅಂತೇಳಿ. ಓಕೆ, ಎಸ್, ಇದಾಯಿತು. ಇನ್ನು ಇದಾದ ನಂತರ ಇನ್ನೊಂದು ಮುಖ್ಯವಾದದ್ದು ಹೇಳಬೇಕಂದ್ರೆ ನಿಮಗೆ, ನೀವು ಎಷ್ಟು ಜನ ಓದ್ತಾ ಇದ್ದೀರಿ ಅಂತ ನನಗಂತೂ ಗೊತ್ತಿಲ್ಲ. ಆದರೆ ನೀವು ಎಲ್ಲಿವರೆಗೆ ವೇಗವಾಗಿ ನಿಮ್ಮ ಅಧ್ಯಯನವನ್ನು ವೇಗಗೊಳಿಸೋದಿಲ್ವೋ, ಅದನ್ನು ಚುರುಕುಗೊಳಿಸೋದಿಲ್ವೋ, ಅಲ್ಲಿವರೆಗೆ ಗೊಂದಲದಲ್ಲೇ ಇರುತ್ತೀರಿ ನೀವು. ನಾವು ಆ ಜಾಬ್ ಆಗ್ತೈತೋ ಇಲ್ಲೋ ಏನೋ ಅಂತ ಈ ರೀತಿಯಾಗಿ. ಆದರೆ ಅದಕ್ಕೆ ನಾ ಹೇಳೋದು ಅಂದರೆ, ನೀವು ಕುಳಿತಲ್ಲೇ ಕುಳಿತಿದ್ರೆ ಉಸುಕಿನ ಮ್ಯಾಲೆ ಮರಳಿನ ಮ್ಯಾಲೆ ಸಹಿತ ಹೆಜ್ಜೆ ಮೂಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಯಾವುದೇ ಕಾರ್ಯವನ್ನು ನೀವು ಮಾಡದೇ ಹೋದರೆ ಯಾವುದೇ ಹೆಜ್ಜೆ ಗುರುತುಗಳನ್ನು ಉಳಿಸೋಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೆಜ್ಜೆ ಗುರುತುಗಳು
ಹೆಜ್ಜೆ ಗುರುತುಗಳು ಮೂಡಬೇಕು ಅಂತಂದರೆ ಗುರಿಯನ್ನು ಮುಟ್ಟಬೇಕು ಅಂದರೆ ಒಂದು ಕಡೆಗೆ ಹೇಳ್ತಾರೆ ಓಡು, ಓಡಲು ಸಾಧ್ಯವಾಗದಿದ್ದರೆ ನಡೆದುಕೊಂಡಾದರೂ ಹೋಗು, ನಡೆದುಕೊಂಡು ಹೋಗಲು ಸಾಧ್ಯವಾಗದಿದ್ದರೆ ತೆವಳಿಕೊಂಡಾದರೂ ಹೋಗು, ನೀ ತೆವಳಿಕೊಂಡಾದರೂ ಹೋಗು, ತೆವಳಿಕೊಂಡು ಹೋಗಲು ಸಾಧ್ಯವಾಗದಿದ್ದರೆ ಉರುಳಿಕೊಂಡಾದರೂ ಹೋಗು, ಆದರೆ ಗುರಿ ಕಡೆಗೆ ಮಾತ್ರ ನೀನು ಹೋಗಲೇಬೇಕು. ಓಡು, ಓಡಲು ಸಾಧ್ಯವಾಗದಿದ್ದರೆ ನಡೆದುಕೊಂಡು ಹೋಗು, ನಡೆಯಲು ಸಾಧ್ಯವಾಗದಿದ್ದರೆ ತೆವಳಿಕೊಂಡು ಹೋಗು, ತೆವಳಿಕೊಂಡು ಹೋಗಲು ಸಾಧ್ಯವಾಗದಿದ್ದರೆ ಉರುಳಿಕೊಂಡಾದರೂ ಹೋಗು, ಆದರೆ ನೀನು ಮಾತ್ರ ಗುರಿ ಕಡೆಗೆ ಹೋಗಲೇಬೇಕು. ಅಂದರೆ ನೀವು ಇವತ್ತು ಉರುಳಕತ್ತೇರಿ, ತೆವಳಕತ್ತೇರಿ ಅಥವಾ ಉರುಳಕತ್ತೇರಿ ಅಂತಂದರೆ ನಾಳೆ ನೀವು ನಡೀತೀರಿ, ನಡೆಯಕತ್ತೇರಿ ಅಂತಂದರೆ ಓಡ್ತೀರಿ ಅಂತ ಅರ್ಥ. ಅಂದರೆ ಯಾವುದೇ ಕಾರಣಕ್ಕೆ ಅದೇ ನಿಲ್ಲಿಸಬಾರ್ದು. ಒಂದು ಕಡೆ ಹೇಳ್ತಾರೆ, ಆತ ಹಾಯಾಗಿ ಮಲಗಿದ್ದ ಸೂರ್ಯ ನಡಿ, ಆತ ಹಾಯಾಗಿ ಮಲಗಿದ್ದ ಚಂದ್ರ ನಡಿ, ಮುಂದೂಡುತ್ತಾ ಬಂದ ಜೀವನವಿಡಿ, ಏನೂ ಮಾಡದೆ ಹೋದ ಮಣ್ಣಿನಡಿ ಅಂತ ಹೇಳ್ತಾರೆ. ಇನ್ನೊಮ್ಮೆ ಹೇಳ್ತೀನಿ ಅದನ್ನೇ, ಆತ ಹಾಯಾಗಿ ಮಲಗಿದ್ದ ಸೂರ್ಯನಡಿ, ಆತ ಹಾಯಾಗಿ ಮಲಗಿದ್ದ ಚಂದ್ರನಡಿ, ಮುಂದೂಡುತ್ತಾ ಬಂದ ಜೀವನವಿಡಿ, ಆದರೆ ಏನೂ ಮಾಡದೆ ಹೋದ ಮಣ್ಣಿನಡಿ. ಹಗಲು ಹೊತ್ತಿನಾಗೂ ಮಲ್ಕೊಂಡಿದ್ದ, ರಾತ್ರಿ ಹೊತ್ತಿನಾಗೂ ಮಲ್ಕೊಂಡಿದ್ದ, ಎಲ್ಲವನ್ನ ಮುಂದೂಡ್ತಾ ಮುಂದೂಡ್ತಾ ಬಂದ, ಕೊನೆಗೆ ಏನೂ ಮಾಡಲಾರ್ದ ಆತ ಮಣ್ಣೊಳಗೆ ಹೋದ. ನಮ್ಮ ಕಡೆ ಹೇಳ್ತಾರೆ, ಏನೂ ಮಾಡದ ಹೋದ ಅಂದ್ರೆ ಶಟದ ಅಂತ ಹೇಳ್ತಿರ್ತಾರೆ. ಹಂಗೆ ಆಗೋದು ಬೇಡ ಅಂತಂದರೆ ನಾವು ಇವತ್ತಿನಿಂದ ಕಾರ್ಯಪ್ರವೃತ್ತರಾಗಬೇಕು. ಕಾರ್ಯಪ್ರವೃತ್ತರಾಗಬೇಕು ಅಂದರೆ ಏನು ಓದಬೇಕು, ಏನು ಓದಬಾರ್ದು ಅಂತೇಳಿ ನಾನು ನಿಮಗೆ ಸಿಂಪಲ್ ಒಂದು ಎರಡು ಮೂರು ಅಂಶ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದಿಷ್ಟು, ನೀವು ದಿನಕ್ಕೆ 6 ಗಂಟೆ ನೀವು ಓದ್ತೀರಿ ಅಂತಂದರೆ, ಈ 6 ಗಂಟೆಯಲ್ಲಿ ನೀವು ಕವರ್ ಮಾಡಬೇಕಾದವುಗಳು ಮಿನಿಮಮ್ 3 ವಿಷಯಗಳನ್ನು ಕವರ್ ಮಾಡಬೇಕು. ಯಾವ ರೀತಿಯಾಗಿ ಅಂದರೆ, ಒಂದು ವಿಷಯ 2 ಗಂಟೆ ಓದ್ತೀರಿ, ಈ ಒಂದು ವಿಷಯವನ್ನು 2 ಗಂಟೆ ಓದಿದ ನಂತರ ಒಂದು 5-10 ನಿಮಿಷ ಗ್ಯಾಪ್ ಕೊಡ್ತೀರಿ, ಇದು ಓಕೆ. ಇನ್ನು ಇನ್ನೊಂದು ವಿಷಯ ಮತ್ತೆ 2 ಗಂಟೆ ಓದ್ತೀರಿ, 2 ಗಂಟೆ ಓದಿ ಮತ್ತೆ ಒಂದು 5-10 ನಿಮಿಷ ಗ್ಯಾಪ್ ಕೊಡ್ತೀರಿ, ಮತ್ತೆ 2 ಗಂಟೆ ಓದಬೇಕು. ನೀವು 2 ಗಂಟೆ ಕುತ್ಕೊಳ್ಳೋದಕ್ಕೆ ನಿಮ್ಮಲ್ಲಿ ಕೆಪಾಸಿಟಿ ಇಲ್ಲ. 2 ಗಂಟೆ ಕುತ್ಕೊಂಡು ಒಂದೇ ವಿಷಯ ಓದುವಷ್ಟು ದಮ್ ಇಲ್ಲ ಅಂತಂದರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅನ್ಫಿಟ್ ಅಂತ ಅರ್ಥ. ಅಂದರೆ ಒಮ್ಮೆ ನೀವು ಕುತ್ಕೊಂಡ್ರೆ 2 ಗಂಟೆ ಕದಲದಂಗೆ ಮಿಸ್ಕಾಡದಂಗೆ ಕುತ್ಕೊಳ್ಬೇಕು ಅಲ್ಲೇ, ಅಷ್ಟು ಕುತ್ಕೊಳ್ಳತಕ್ಕಂಥ ಕೆಪಾಸಿಟಿ ನಿಮ್ಮಲ್ಲಿ ಇರಬೇಕು. ಇಲ್ಲ ಅಂದರೆ ಕೆಪಾಸಿಟಿ ಬೆಳೆಸ್ಕೊಳ್ಬೇಕು. ನಾ ಹೇಳಿದೆ ಈ 6 ಗಂಟೆ ಯಾರಿಗೆ ಅಂದರೆ ಇದು ಪಿ ಸಿ ಎಕ್ಸಾಮ್ನವ್ರಿಗೆ, ಇದು ಪಿ ಸಿದವ್ರಿಗೆ. ಇನ್ನು ನೀವು ಎಸ್ ಡಿ ಎ, ಎಫ್ ಡಿ ಎ, ಪಿ ಎಸ್ ಐ, ಕೆ ಎಸ್ ಆಗಬೇಕು ಅಂತಂದರೆ 8-10 ಗಂಟೆ ಓದಿರೋ ಸಹಿತ ಕಡಿಮೆ. ಆದರೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, 8-10 ಗಂಟೆ ಅಂತಂದರೆ ಲೆಕ್ಕ ಹಚ್ಚಿ ಟೈಮ್ ಹಚ್ಚಿ ಮಾಡೋದಲ್ಲ. ಅದು ಹೆಂಗಿರಬೇಕು ಅಂತಂದರೆ, ಮುಂಜಾನೆ ಸಮಯದೊಳಗೊಂದು 2-3 ಗಂಟೆ ಓದಿರ್ತೀರಿ, ಆಮೇಲೆ ಸ್ವಲ್ಪ ಗ್ಯಾಪ್ ಮಾಡ್ತೀರಿ, ಮಧ್ಯಾಹ್ನ ಒಂದು 2-3 ಗಂಟೆ ಓದಿ ಗ್ಯಾಪ್ ಮಾಡ್ತೀರಿ, ಸಾಯಂಕಾಲ ಒಂದು 2-3 ಗಂಟೆ ಓದಿ ಗ್ಯಾಪ್ ಮಾಡಿ, ಹಿಂಗೆ ಸೇರೋದು 8-10 ಗಂಟೆ ಆಗ್ತದೆ. ನೀವು ಟೈಮ್ ಹಚ್ಚಿ ಓದಾಕೊಂಡ್ರಿ ಅಂದರೆ ಟೈಮ್ ಹೋಗಲಿ ಅಂತ ಓದ್ತೀರಿ, ಆದರೆ ಇಂತಿಷ್ಟು ವಿಷಯ ಕವರ್ ಆಗಬೇಕು ಅಂತ ನೀವು ಓದಬೇಕು. ಈಗ ಒಂದು ಯಾವುದೋ ಒಂದು ಹೇಳ್ತೀನಿ, ಸಂವಿಧಾನದೊಳಗೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನೀವು ಓದ್ತಾ ಇದ್ದೀರಿ ಅಂತಂದರೆ 2 ತಾಸಿನಾಗ ನಾನು ಇದನ್ನು ಓದಿ ಮುಗಿಸ್ತೀನಿ ಅಂತ ಯಾವುದೇ ಕಾರಣಕ್ಕೆ ಕುತ್ಕೊಳ್ಳೋಕೆ ಹೋಗಬಾರ್ದು. ಹೆಂಗೆ ಕುತ್ಕೊಳ್ಬೇಕು, 2 ತಾಸಿನಲ್ಲಿ ಇದರಲ್ಲಿರ್ತಕ್ಕಂಥ ಹೆಚ್ಚಿನ ಅಂಶಗಳನ್ನು ನನ್ನ ತಲೆಯೊಳಗೆ ಇಳಿಸ್ಕೊಳ್ತೀನಿ ಅಂತ ನೀವು ಕುತ್ಕೊಳ್ಬೇಕು. ಅಂದರೆ ಮಾತ್ರ ವಿಷಯ ಪರ್ಫೆಕ್ಟ್ ಆಗ್ತದೆ, ಮಣದಟ್ಟಾಗ್ತದೆ. ಇನ್ನೊಂದು ಹೇಳ್ತಾರೆ ಅಂದರೆ, ಯಾವುದೇ ಕಾರಣಕ್ಕೂ ವಿಷಯಗಳನ್ನು ನೆನಪಿಟ್ಟುಕೊಳ್ಳೋದಕ್ಕೆ ಹೆಚ್ಚಿನ ಪ್ರಯತ್ನ ಮಾಡಬಾರ್ದು, ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿನ ಪ್ರಯತ್ನ ಮಾಡಬೇಕು. ಓಕೆ, ನಾನು ಹೇಳೋದು ಅರ್ಥ ಮಾಡ್ಕೊಳ್ರಿ. ಡೋಂಟ್ ಮೆಮರೈಸ್, ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ಮೆಮರಿ ಒಳಗೆ ಇಟ್ಕೊಳ್ಳೋದು ಮುಖ್ಯ ಅಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇಲ್ಲಿ ನಾನು ಹೇಳಿದೆ, ಇದು ವುಡ್ಸ್ ಡಿಸ್ಪ್ಯಾಚ್ ಏನು ಹೇಳ್ತು ಅಂತ ಅರ್ಥ ಆದರೆ ಅದು ಪಕ್ಕ ನೆನಪಿಡ್ತದೆ. ಅರ್ಥ ಆಗ ನೆನಪಿಟ್ಕೊಂಡು ಅದೇನಾಯಿತು, ಹಂಗಂದ್ರೆ ರೋಬೋಟ್ ನೆನಪಿಟ್ಕೊಳ್ತದೆ ಅದನ್ನು. ನಾವು ರೋಬೋಟ್ ಅಲ್ಲಲ್ಲ, ನಮಗೊಂದು ಸೆನ್ಸ್ ಇದೆ. ಅಂದರೆ ಇದನ್ನು ಮೊದಲು ಅರ್ಥ ಮಾಡಿಕೊಂಡು ಆಮೇಲೆ ನೆನಪಿಟ್ಕೊಂಡ್ರೆ ನೆನಪಿಡುತ್ತದೆ. ಸುಮ್ಮನೆ ಹಾಗೆ ನೆನಪಿಟ್ಕೊಳ್ಳೋದಕ್ಕೆ ಹೋದರೆ ಆ ವಿಷಯ ನೆನಪಿಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಭಾಳ ಜನ ಹೇಳ್ತಿರ್ತಾರೆ, ಸರ್ ಲಾಕ್ಡೌನ್ ಆದಾಗಿನಿಂದ ಮನೆಯಾಗಿದ್ದೀವಿ, ಮನೆಯಾಗ ಓದೋಕ್ಕಾಗಲ್ಲ ಅಂತೇಳಿ. ಹೌದು, ನಾವು ಒಪ್ಕೊಳ್ತೀನಿ ಅದನ್ನು. ಆದರೆ ಓದಬೇಕಂತ ಮನುಷ್ಯನಾಗಿದ್ದರೆ ಯಾವುದೇ ಕಾರಣಕ್ಕೂ ರೀಸನ್ ಹೇಳಬಾರ್ದು. ಇಲ್ಲಿ 2 R-ಗಳನ್ನು, 1 R, 1 R, ಇದೊಂದು ರೀಸನ್ನು, ಇದೊಂದು ರಿಸಲ್ಟು. 2 ಅದಾವ, ಒಂದು ರೀಸನ್ನು, ಇನ್ನೊಂದು ರಿಸಲ್ಟು. ಈ 2 ತರಾಗ ಒಂದು ಮಾತ್ರ ಚಾಯ್ಸ್ ಮಾಡ್ಕೋಬೇಕು. ನಾವೀಗ ರಿಸಲ್ಟ್ ಕೊಡಬೇಕಂದು ರೀಸನ್ ಕೊಡಬಾರ್ದು, ರಿಸಲ್ಟ್ ಕೊಡಬೇಕಂದ್ರಿ ರಿಸಲ್ಟ್ ಕೊಡಬೇಕಂದ್ರೆ ರೀಸನ್ ಕೊಡಬಾರ್ದು ಯಾವುದೇ ಕಾರಣಕ್ಕೂ. ಇನ್ನು ಇಲ್ಲ, ರಿಸಲ್ಟ್ ನನಗೆ ಬೇಡ ಅಂತಂದರೆ ರೀಸನ್ ಕೊಡಬೇಕು, ನಂಗೆ ಹಂಗಾಯಿತು ಹಿಂಗಾಯಿತು ಅಂತೇಳಿ. ಓಕೆ, ಇನ್ನು ಭಾಳ ಜನ ಹೇಳ್ತಿರ್ತಾರೆ, ಸರ್ ನಂಗೆ ಓದಾಕೆ ಕೂತ್ಕೊಂಡ ತಕ್ಷಣ ಏನೇನೋ ಕೆಟ್ಟ ಆಲೋಚನೆ ಬರ್ತಾವ, ಮನೆ ಪರಿಸ್ಥಿತಿ ನಂಗೆ ನೆನಪಾಗ್ತದೆ ಅಂತೇಳಿ. ಮನೆ ಪರಿಸ್ಥಿತಿ ನೆನಪಾಗ್ತದೆ, ಓಕೆ ಅಪ್ಪ, ಆದರೆ ಆ ಮನೆ ಪರಿಸ್ಥಿತಿ ಸುಧಾರಣೆ ಆಗಬೇಕು ಅಂದರೆ ನೀನು ಓದಬೇಕು ಇವಾಗಿಲ್ಲಿ. ಎಷ್ಟು ದಿನ ಅಂತ ಅದೇ ಒಂದು ಗುಂಗಿನೊಳಗೆ ಇರೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ 6 ಗಳಲ್ಲಿ ಒಂದನ್ನು ನೀವು ಚಂದ ನೆನಪಿಟ್ಕೊಂಡ್ರಿ,
ಒಂದನ್ನು ಚಂದನ್ಬಿಟ್ಟು ಕೊಡ್ರಿ, ಒಂದು ರೀಸನ್ ಕೊಡಬೇಕು ಇಲ್ಲ ರಿಸಲ್ಟ್ ಕೊಡಬೇಕು. ರಿಸಲ್ಟ್ ಕೊಡಬೇಕಂದ್ರೆ ರೀಸನ್ ಕೊಡಬಾರ್ದು, ರೀಸನ್ ಕೊಡೋರು ಎಂದೂ ರಿಸಲ್ಟ್ ಕೊಡಂಗಿಲ್ಲ. ಓಕೆ, ಯಾವುದೇ ಕಾರಣ ಕೊಡಬಾರ್ದು, ನೆಪ ಹೇಳ ಅಂದ್ರೆ ರೀಸನ್ ಕೊಡೋದ್ರೆ ನೆಪ ಹೇಳೋದು, ಸುಮ್ಮನೆ ನನಗೆ ಓದೋಕ್ಕಾಗ್ತಿಲ್ಲ, ನನಗೆ ಡಿಸ್ಟರ್ಬೆನ್ಸ್ ಆಗ್ತಿದೆ, ನನ್ನ ಕಡೆ ಬುಕ್ಸ್ ಇಲ್ಲ, ಇಂಥವದು ಯಾವುದು ಬೇಡ. ಓದಬೇಕಂತಂದ್ರೆ ನಿಮ್ಮ ಮೊಬೈಲ್ನಾಗ ಎಷ್ಟೋ ಮೆಟೀರಿಯಲ್ ಸಿಗ್ತದೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಓದ್ಬೋದು ಅಂತೇಳಿ. ಓಕೆ, ಆತ್ಮೀಯ ವೀಕ್ಷಕರೇ, ಸರಿಸುಮಾರು ಒಂದು ತಿಂಗಳ ಅವಧಿಯಲ್ಲಿ, ಅಂದರೆ ನಿನಗೆ ಒಂದು ತಿಂಗಳಾಗ್ಯದ, ಬಟ್ ಒಂದು 18-20 ವೀಡಿಯೋಗಳನ್ನು ನಾವೇನು ಮಾಡಿದ್ದೀವಿ ಇಲ್ಲಿ, ಎಲ್ಲವೂ ಎಕ್ಸಾಮ್ಗೆ ಬೇಕಾದಂಥವುಗಳು. ಇದರಿಂದ ನೀವು ಎಷ್ಟು ಲಾಭ ತೊಗೊಂಡ್ರೆ ನನಗಂತೂ ಗೊತ್ತಿಲ್ಲ, ಎಷ್ಟು ಲಾಭ ಆಗ್ಯದ ಗೊತ್ತಿಲ್ಲ, ನಾನು ಹೇಳ್ತಾ ಹೇಳ್ತಾ ಹೋಗಿದ್ದೀನಿ. ಹಾಗೆ ಇವತ್ತು ನೀವು ಇದರಿಂದ ಯಾವ ರೀತಿ ಲಾಭ ಆಯಿತು ಅಂತಕ್ಕಂಥ ಅಂಶವನ್ನು ನನಗೆ ಹೇಳಬೇಕು, ಅಥವಾ ಇನ್ನೂ ಏನಾದರೂ ಹೆಚ್ಚಿನ ಸುಧಾರಣೆ ಬೇಕು ಅಂತಿದ್ರೆ ಅದನ್ನೂ ಸಹಿತ ನೀವು ಹೇಳಬೇಕು, ಇನ್ನೂ ಏನಾದರೂ ವಿಷಯ ಬೇಕಿದ್ರೆ ಅದನ್ನು ನೀವು ನಮ್ಗೆ ಹೇಳಬೇಕು, ಅದನ್ನು ನಾವು ನಿಮಗೆ ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ. ಓಕೆ, ನಿಮಗೆಲ್ರಿಗೂ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಸಿಗ್ತದೆ, ಅದಲ್ಲದೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಎರಡು ನಂಬರನ್ನು ಕೊಟ್ಟಿದ್ದೀನಿ ನಿಮಗೆ, ಸ್ಟಾರ್ಟಿಂಗ್ ಕೊಡ್ತೀನಿ ನಾನು. ಅವೇನು ಎರಡು ಕಾಂಟ್ಯಾಕ್ಟ್ ನಂಬರ್ ಅದಾವೋ ಆ ಕಾಂಟ್ಯಾಕ್ಟ್ ನಂಬರ್ಗೆ ಭಾಳ ಕಾಲ್ ಮಾಡೋಕೆ ಹೋಗ್ಬಿಟ್ರಿ, ಏನ್ರಿ ಭಾಳ ಮಾತಾಡಬೇಕು ಅಂತ ಅನಿಸಿದ್ರೆ, ಅರ್ಜೆಂಟ್ ಇದ್ರೆ ಮಾತ್ರ, ಸಬ್ಜೆಕ್ಟ್ ಸಂಬಂಧಪಟ್ಟದ್ದು ಏನೇ ವಿಷಯ ಇದ್ರೆ ಮಾತ್ರ ಆ ನಂಬರ್ಗಳಿಗೆ ನೀವು ಕಾಲ್ ಮಾಡಬೇಕು, ವಿನಾಕಾರಣವಾಗಿ ಕಾಲ್ ಮಾಡೋದು ಅಲ್ಲ. ಇದನ್ನೆಲ್ಲ ನೆನ್ಪಿಟ್ಕೊಳ್ರಿ. ಇನ್ನು ಭಾಳ ಜನ ಎಕ್ಸಾಮ್ ಬಂದೇ ಬಿಡ್ತು, ಹಂಗೆ ಹಿಂಗೆ ಭಯದೊಳಗದ್ರಿ, ಯಾವುದೇ ಕಾರಣಕ್ಕೂ ಭಯ ಬೇಡ. ಎಕ್ಸಾಮ್ ಹಾಲ್ಗಂತೂ ಹೋಗಲೇಬೇಕು ಎಕ್ಸಾಮ್ ನಡೆಸಿದ್ರೆ. ಎಕ್ಸಾಮ್ ಹಾಲ್ನಾಗ ನಿಮಗೇನು ಗಲ್ಲಿಗೆರ್ಸಂಗಿಲ್ಲ. ಆ ಎಕ್ಸಾಮ್ ಹಾಲ್ಗೆ ಹೋಗ್ಬೇಕಾದ್ರೆ ಖುಷಿ ಖುಷಿಯಾಗಿ ಹೋಗ್ರಿ. ಒಂದು ಮಾತು ಹೇಳ್ತಿರ್ತಾರೆ, ಪರೀಕ್ಷೆ ಎಂಬುದೊಂದು ಹಬ್ಬ, ಹಬ್ಬ ಆಚರಿಸಂಗೆ ಪರೀಕ್ಷೆಯನ್ನು ನಾವು ಎದುರಿಸ್ಬೇಕು ಅಂಥೇಳಿ. ನೋಡ್ರಿ, ಯಾವುದೇ ಒಂದು ಒಂದು ಸಣ್ಣ ಕೈ ಖರ್ಚಿಪ್ಪನ್ನು ತೊಗೊಳ್ರಿ, ಹೊಸ ಖರ್ಚಿಪ್ ನೀವು ಕಿಶದಾಗ ಇಟ್ಕೊಂಡಿದ್ರಿ ಅಂದ್ರೆ ಅವತ್ತೇನೋ ಸಣ್ಣದಾದರೂ ನಮ್ಮ ಮನಸ್ಸಿನ ಖುಷಿ ಇರ್ತದೆ. ಹೊಸ ಬಟ್ಟೆ ಹಾಕೊಳ್ರಿ, ಅದೇನೇ ಇರಲಿ ಹೊಸ ಬಟ್ಟೆ ಹಾಕೊಳ್ರಿ, ಹೊಸ ಬಟ್ಟೆ ಹಾಕೊಂಡಾಗ ಖುಷಿ ಇರ್ತದೆ, ಅದಕ್ಕೆ ಹಬ್ಬದ ದಿನ ಹೊಸ ಬಟ್ಟೆ ಹಾಕೊಳ್ತಾರೆ. ನಿಮ್ಗೇನು ಹೇಳೋದು ನಾನು, ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಹೊಸ ಬಟ್ಟೆ ಹಾಕ್ಕೊಂಡು ಹಬ್ಬ ಜಾತ್ರೆಗೆ ಯಾವ ರೀತಿ ಹೋಗ್ತೀವೋ ಆ ರೀತಿಯಾಗಿ ನೀವು ಹೋಗಿಬಿಟ್ರೆ ಅದು ಭಾಳ ಅದನ್ನು ಮನಸ್ಸು ಖುಷಿಯಿಂದ ಇರ್ತದೆ, ವಿಷಯಗಳು ನೆನಪು ಬರ್ತಿರ್ತವೆ. ಮತ್ತು ಇನ್ನೊಂದು ನಾವು ಹೇಳಿದ ಸಂವಾದ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ, ಅವಾಗ ಈ ಯಾವ ರೀತಿಯಾಗಿ ನಾವು ಈ ಓದಂಥ ವಿಷಯಗಳನ್ನ ಎಕ್ಸಾಮ್ನ ನೆನಪು ಮಾಡ್ಕೊಳ್ಬೇಕು, ಎಕ್ಸಾಮ್ಗೆ ಯಾವ ರೀತಿಯಾಗಿ ಹೋಗಬೇಕು ಅಂತೇಳಿ ಅದನ್ನು ಒಂದು ವಿಡಿಯೋವನ್ನು ನಿಮಗೆ ಸಪ್ರೇಟಾಗಿ ಒಂದು ಮೈಂಡ್ ಟ್ರಿಕ್ಸ್ ಅಂತಕ್ಕಂಥ ವಿಡಿಯೋವನ್ನು ಕೊಡ್ತೀವಿ ನಿಮಗೆ, ಅದನ್ನೆಲ್ಲ ನೀವು ಅವಾಗ ನೋಡುವಂತ ಹೇಳ್ತೀನಿ. ಮುಂಚೆನೇ ಹೇಳ್ತೀನಿ ನಿಮಗೆ, ಒಂದು ಲೈವ್ ಕ್ಲಾಸನ್ನು ಕೊಡ್ತೀವಿ ನಿಮಗೆ. ಎಸ್, ಇನ್ನು ಈ ಭಯ ಅನ್ನೋದು ಯಾವುದೇ ಕಾರಣಕ್ಕೂ ಬೇಡ. ಫಸ್ಟ್ ಕ್ಲಾಸನ್ನು ಹೇಳಿದ್ದೆ, ಭಯ ಬಂದು ಬಾಗಿಲು ತಟ್ಟಿದಂತೆ ಒಳಗಿರುವ ಆತ್ಮವಿಶ್ವಾಸ ಹೇಳಿದಂತೆ ಸ್ಥಳಾವಕಾಶವಿಲ್ಲವೆಂದು ಅಂತೇಳಿ. ಓಕೆ, ಹಾಗೆ ನಾನು ಮಾತಾಡೋಕತ್ರೆ ತಾಸು ಎರಡು ತಾಸು ಗಂಟಲೆ ಅದು ಮುಗಿಯಲ್ಲ. ಇಷ್ಟು ಹೇಳ್ತಾ ಸುಮಾರು ಒಂದು ಗಂಟೆ ಅವಧಿ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ರಿಗೂ ಧನ್ಯವಾದ ಅರ್ಪಿಸ್ತೇನೆ. ಅದಲ್ಲದೆ ಈ ವಿಡಿಯೋಗಳು ಇಷ್ಟ ಆಗಿದ್ದರೆ ಇವುಗಳನ್ನು ನಿಮ್ಮ ಸ್ನೇಹಿತರಿಗೂ ಸಹಿತ ನೀವು ಶೇರ್ ಮಾಡಬೇಕು. ಇಷ್ಟ ಆಗಿದ್ದರೆ ಮಾತ್ರ ಶೇರ್ ಮಾಡಬೇಕು, ಇಷ್ಟ ಆಗಿದ್ರೆ ಶೇರ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಏನೇನೋ ಈ ಇಲ್ಲಿ ಸುಮಾರು 18-20 ವೀಡಿಯೋಗಳಾಗಿದ್ದಾವೆ, ಎಲ್ಲದರ ಬಗ್ಗೆ ಫೀಡ್ಬ್ಯಾಕನ್ನು ನೀವು ಕೊಡಲೇಬೇಕು. ಇವತ್ತು ನೀವು ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕೊಡ್ಬೋದು ಈ ಕ್ಲಾಸ್ ಮುಗಿದ ನಂತರ, ಇಲ್ಲದೆ ಹೋದರೆ ವಾಟ್ಸಪ್ ಮೂಲಕ ಆದರೂ ನೀವು ಕಮೆಂಟನ್ನು ಕೊಡಬೇಕು. ಕಮೆಂಟ್ಗಳನ್ನು ನೀವು ಕೊಟ್ಟರೆ ನಾವು ಮುಂದೆ ಅಥವಾ ಫೀಡ್ಬ್ಯಾಕನ್ನು ಕೊಟ್ಟರೆ ನಾವು ಮುಂದಿನ ವೀಡಿಯೋಗಳು ಇನ್ನೂ ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಅಥವಾ ಇದು ಸರಿಯಾಗಿದ್ದರೆ ಇದೇ ಪ್ರೊಸೆಸ್ಸನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆತ್ಮೀಯ ವೀಕ್ಷಕರೇ, ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಒಂದಿನ 9 ಗಂಟೆ, ರಾತ್ರಿ 9 ಗಂಟೆ ಕ್ಲಾಸ್ ಇರಲ್ಲ, ನಾಡಿದ್ದಿನಿಂದ ಮತ್ತೆ ರೆಗ್ಯುಲರ್ ಆಗಿ ಕ್ಲಾಸು ಇರ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ. ಮತ್ತೆ ನಾವು ನೀವೆಲ್ಲ ನಾಡಿದ್ದು ಶನಿವಾರದಿಂದ ರಾತ್ರಿ 9 ಗಂಟೆಗೆ ಭೇಟಿಯಾಗೋಣ ಅಂತ ಹೇಳ್ತಾ ಮುಗಿಸೋಣ. ತಮಗೆಲ್ರಿಗೂ ನಮಸ್ಕಾರ, ಶುಭರಾತ್ರಿ.